ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಪುತ್ರನ್ ಮಹಿಳೆಯರು ಅದೆಷ್ಟೋ ರಂಗದಲ್ಲಿ ಸಾಧನೆಯನ್ನ ಮಾಡ್ತಾರೆ ಕೆಲವರು ತಮ್ಮ ಬಾಲ್ಯದ ವಯಸ್ಸಿನಲ್ಲೇ ತಾನು ಈ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಎಂದು ತಮ್ಮ ಬಾಲ್ಯ ವಯಸ್ಸಿನಲ್ಲೇ ಪ್ರಾಕ್ಟಿಸ್ ಅನ್ನ ಮಾಡ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರೋರನ್ನ ನಾವು ನೋಡಿದ್ದೇವೆ ನೀವು ಕೂಡ ನೋಡಿದ್ದೀರಾ ಸೊ ಅದೇ ರೀತಿ ಕೆಲವರು ನಮ್ಮ ಮದುವೆ ಆದ ಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಇರ್ತಾರೆ ಮದುವೆ ಆದ್ಮೇಲೆ ಗಂಡನ ಪ್ರೋತ್ಸಾಹ ಆಗಿರ್ಬೋದು ಅತ್ತೆ ಮಾವನ ಪ್ರೋತ್ಸಾಹದಿಂದ ಅದೆಷ್ಟೋ ಮಹಿಳೆಯರು ಬೇರೆ ಬೇರೆ ರಂಗಗಳಲ್ಲಿ ಸಾಧನೆಯನ್ನ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ ಸೊ ಅದೇ ಸಾಲಿನಲ್ಲಿ ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಕೂಡ ಆಗಿದ್ದಾರೆ ಸುಮನ ಆರ್ ಹೇರಳೆ ಅಂತ ಸೊ ತಮ್ಮ ಮದುವೆಯ ನಂತರ ಮಕ್ಕಳು ಆದ ಮೇಲೆ ಮಕ್ಕಳು ಕೂಡ ಮಕ್ಕಳು ಎಜುಕೇಶನ್ ಮಾಡ್ತಾ ಇದ್ದಾರೆ ಸೊ ಅದೇ ಸಂದರ್ಭದಲ್ಲಿ ಇವರು ಕೂಡ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ತಾಳಮದ್ದಲೆ ನಾಟಕ ಮತ್ತೆ ಹೊಲಿಗೆ ಸಂಗೀತ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸೊ ಇವತ್ತು ಇವರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೇವೆ ಇವರ ಪ್ರತಿಭೆ ಎಲ್ಲೆಡೆ ಒಂದು ಪಸರಿಸಬೇಕು ಎನ್ನುವುದೇ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಆಶಯ ಹಾಗಾದ್ರೆ ಬನ್ನಿ ವೀಕ್ಷಕರೇ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಮೇಡಮ್ ಸೂಪರ್ ಓಕೆ ಹೆರಳೆ ತುಂಬಾ ಕೇಳಿದ್ದೇನೆ ನಿಮ್ಮ ಬಗ್ಗೆ ಈಗಾಗ್ಲೇ ಒಂದು ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಇತ್ತೀಚೆಗೆ ತಾವು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವವರು ಕೇಳ್ತೇನೆ ನಿಮ್ಮ ಈ ಕ್ಷೇತ್ರದ ಬಗ್ಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಬಾಲ್ಯದ ದಿನಕ್ಕೆ ಹೋಗುವ ನಿಮ್ಮ ಬಾಲ್ಯದ ದಿನ ಹೇಗಿತ್ತು ಬಾಲ್ಯ ಒಬ್ಬ ಶ್ರದ್ಧಾವಂತ ವೈದಿಕ ಮನೆತನದಲ್ಲಿ ನಾನು ಹುಟ್ಟಿದ್ದು ಐದು ಜನ ಮಕ್ಕಳಲ್ಲಿ ಕೊನೆಯವಳು ನಾನು ನಮ್ಮ ತಂದೆಯವರು ವೈದ್ಯ ಪುರೋಹಿತರಾಗಿದ್ರು ಎಲ್ಲ ಮಕ್ಕಳ ಹಾಗೆ ಬಾಲ್ಯ ಇತ್ತು ಅಷ್ಟೇ ಅಂತ ಒಂದು ಅವಾಗ ಅಂದ್ರೆ ಎಲ್ಲರಿಗೂ ಮಧ್ಯಮ ವರ್ಗದಲ್ಲಿ ಇದ್ದೇ ಇತ್ತಲ್ಲ ಆತರ ಹಾಗೆ ಮನೆ ಹತ್ರ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು ಐದನೇ ಕ್ಲಾಸ್ ತನಕ ಅಲ್ಲಿ ಓದಿದ್ದೆ ನಾನು ಓಕೆ ಮತ್ತೆ ಪ್ರೌಢಶಾಲೆ ಪ್ರೌಢಶಾಲೆ ಶಾಭವಿ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಆರು ಏಳು ಅಲ್ಲೂ ಓದಿದ್ದು ನಂತರ ವಿವೇಕ ವಿದ್ಯಾಸಂಸ್ಥೆಯಲ್ಲಿ ಹೈಸ್ಕೂಲು ಪಿ ಯು ಎಲ್ಲ ಅಲ್ಲಿ ಮುಗಿಸಿ ನಂತರ ಬಿಎಸ್ಸಿ ಮಾಡಿದ್ದು ಬಂಡರ್ಕರ್ಸ್ ಕಾಲೇಜು ಕುಂದಾಪುರದಲ್ಲಿ ಬಿಎಸ್ಸಿ ಮಾಡಿದೆ ತದನಂತರ ಏನು ಯಾವ ಕೆಲಸಕ್ಕೆ ಹೋಗ್ತೀರಾ ನೀವು ಏನ್ ಮಾಡ್ತೀರಾ ಡಿಗ್ರಿ ಮುಗಿದ ನಂತರ ಮದುವೆ ಆಯ್ತು ಯಾಕಂದ್ರೆ ಆಯ್ತಂದ್ರೆ ಆದ ಮಾಡಲಿಲ್ಲ ನಾನು ಸಂಸಾರದ ಜವಾಬ್ದಾರಿ ಜಾಸ್ತಿ ಇತ್ತು ಮನೆ ತೋಟ ಇತ್ತು ದೊಡ್ಡ ತೋಟ ಗೊತ್ತಲ್ಲ ಕೆಲಸದವರ ಸಮಸ್ಯೆ ಇದ್ದೇ ಇತ್ತಲ್ಲ ಕೆಲಸ ಏನಾದರೂ ಇದ್ದೇ ಇರ್ತಿತ್ತು ಮತ್ತೆ ನನಗೆ ಏನೋ ಮಾಡಬೇಕು ಅನ್ನೋದು ಆವಾಗ ಮನಸ್ಸಿಗೆ ಬಂದಿರ್ಲೇ ಇಲ್ಲ ಯಾವತ್ತೂ ಕೂಡ ಬರ್ಲಿಲ್ಲ ನಿಮಗೆ ಏನೂ ಬರ್ಲಿಲ್ಲ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಚಿಕ್ಕವರು ತಾವಿದ್ದ್ರಿ ಅಷ್ಟೇ ಹಾಗೆ ಹಾಗೆ ಇದ್ದಿದ್ದೆ ಆಮೇಲೆ ಒಂದ್ ವರ್ಷ ಅಲ್ಲಿ ಒಂದು ಹೈಸ್ಕೂಲ್ ಅಲ್ಲಿ ಬಯಾಲಜಿ ಟೀಚರ್ ಆಗಿ ಕೆಲಸ ಮಾಡ್ಲಿಕ್ಕೆ ಕರೆದ್ರು ಅದು ಹೋಗಿ ಒಂದು ವರ್ಷ ಪಾಠ ಮಾಡಿದೆ ಅದೊಂದು ಅನುಭವ ಆಗಿದೆ ಹಾ ಮಕ್ಕಳು ಅವಾಗ ಸ್ಕೂಲಿಗೆ ಹೋಗ್ತಾ ಇದ್ರು ಅವಾಗ ಅದು ನನಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟವೂ ಆಯ್ತು ಮತ್ತೆ ಬಿಟ್ಟೆ ಇಷ್ಟು ನಿಮ್ಮ ಬಗ್ಗೆ ನಾವೀಗ ತಿಳ್ಕೊಂಡ್ವಿ ಸೊ ತಾವು ಒಂದು ಇತ್ತೀಚೆಗೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ವರ್ಷ ಆಗಿರ್ಬೋದೇನೋ ಅಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾಗ ಸಡನ್ಲಿ ಆಸಕ್ತಿ ಬಂತು ನಿಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಡನ್ಲಿ ಅಂತ ಹೇಳಿದ್ರೆ ಡಿಗ್ರಿ ಓದುವಾಗ ನಮ್ಮ ಕಾಲೇಜ್ ಮ್ಯಾಗ್ಝಿನ್ ಇರುತ್ತಲ್ಲ ದರ್ಶನ ಅಂತ ಕಾಲೇಜ್ ಮ್ಯಾಗ್ಝಿನ್ಗೆ ಬರೀಲಿಕ್ಕೆ ಹೇಳಿದ್ರು ಅವರು ನಮ್ಮ ಸಂಸ್ಕೃತ ಪ್ರೊಫೆಸರ್ ಎಚ್ ವಿ ನರಸಿಂಹಮೂರ್ತಿ ಅಂತ ಅವರು ಬರೀಲಿಕ್ಕೆ ಹೇಳಿದರು ಆವಾಗ ಆ ತತ್ಕ್ಷಣಕ್ಕೆ ಏನೋ ಬರೆದು ಕೊಟ್ಟಿದ್ದೆ ನನಗೆ ಒಂದು ಕತೆ ಮತ್ತೆ ಪ್ರತಿ ವರ್ಷ ಒಂದು ಎರಡು ಮೂರು ಕವನ ಇದೆ ನಂದು ಇದೆ ಆ ಹೊತ್ತಿಗೆ ಅಷ್ಟು ಬರೆದು ಕೊಟ್ಟದ್ದು ಅಷ್ಟೇ ಮತ್ತೆ ನಾನೇನೂ ಬರೀಲೇ ಇಲ್ಲ ಅವರು ಸರ್ ಎಲ್ಲ ಸಿಕ್ಕಿದಾಗ ಹೇಳ್ತಾ ಇದ್ರು ನೀನು ಬರೀ ನಿನ್ನಿಂದ ಆಗುತ್ತೆ ಬರೀ ಅಂದರೆ ಇಲ್ಲ ಸರ್ ನನಗೆ ಬರೀಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದೆ ನಾನು ಈಗ ಬೇಸರ ಆಗ್ತದೆ ಅವರಿಲ್ಲ ಇಲ್ಲ ಈಗ ಆಮೇಲೆ ಮತ್ತು ಇಪ್ಪತ್ತೈದು ವರ್ಷ ನಾನು ಏನೂ ಬರಿಲಿಲ್ಲ ಹೀಗೆ ಬರೀ ಮಕ್ಕಳ ಮನೆ ಸಂಸಾರ ಅಷ್ಟೇ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ನಂತರ ನೀವು ಈಗ ಸ್ಟಾರ್ಟ್ ಮಾಡ್ಕೊಂಡು ಇಪ್ಪತ್ತೈದು ವರ್ಷದ ನಂತರ ಹೀಗೆ ಹ್ಮ್ ತೀರಾ ಬೇಸರಾದಾಗೆಲ್ಲ ಏನೋ ಒಂದು ಹೀಗೆ ಕವನ ಏನೋ ಹೋಗಿ ಮಾಡ್ತಾ ಇದ್ದೆ ಅದನ್ನ ನಮ್ಮ ಕಾಲೇಜ್ ಗ್ರೂಪ್ ಇತ್ತು ಒಂದು ಡಿಗ್ರಿ ಗ್ರೂಪ್ ಅಲ್ಲಿಗೆ ನಾನು ಹಾಕ್ತಾ ಇದ್ದೆ ಅಲ್ಲಿ ಕೆಲವರು ನಮ್ಮ ಕ್ಲಾಸ್ ಮೇಟ್ಸ್ ಒಬ್ಬಳ ಹೆಸರು ಹೇಳಬೇಕು ನಾನು ಜಯಲಕ್ಷ್ಮಿ ಅಂತ ಅರ್ಸಿ ಅವಳು ಪ್ರತಿ ಸಾರಿ ಏನಾದ್ರು ಕವನ ಹಾಕಿದ್ರೆ ಕಾಲ್ ಮಾಡಿ ಮಾತಾಡಳು ತುಂಬಾ ಚಂದ ಬರ್ದಿದಿ ಅಂತ ಅದೊಂಥರ ನಮ್ಗೆ ಏನು ತುಂಬಾ ಪ್ರೋತ್ಸಾಹ ಏನೋ ಇದೆ ನನಗೆ ಬರೀಲಿಕ್ಕೆ ಬರಬಹುದೇನೋ ಅಂತ ಒಂದು ಮನಸ್ಸಲ್ಲಿ ಹಾಗೆ ಬರಿತಾ ಇದ್ದೆ ನಾನು ಆಮೇಲೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಈ ಕೋವಿಡ್ ಅನ್ನೋದು ಹೆಚ್ಚಿನವರಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಇಫೆಕ್ಟ್ ಆಗಿದೆ ಎಲ್ಲ ಕಡೆ ಹೆಚ್ಚಿನವರಿಗೆ ಋಣಾತ್ಮಕ ಇದೇ ಆಗಿದೆ ಬಟ್ ನನ್ನ ಲೈಫಲ್ಲಿ ಅದು ಇದು ಧನಾತ್ಮಕ ಪರಿಣಾಮವನ್ನೇ ಬೀರಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೆ ನಾನು ಆ ಲಾಕ್ಡೌನ್ ಟೈಮಲ್ಲಿ ಅವರು ಮೊಗೇರಿ ಶೇಖರ ದೇವಾಡಿಗ ಅನ್ನೋರು ಒಂದು ಸಾಹಿತ್ಯ ಬಳಗಕ್ಕೆ ನನ್ನ ಸೇರಿಸಿದರು ಹ್ಮ್ ಕನ್ನಡ ತುಳು ಸಾಹಿತ್ಯ ವೇದಿಕೆ ಅಂತ ಒಂದು ಜಿಲ್ಲಾ ಬಳಗ ಅಲ್ಲಿಗೆ ಸೇರ್ಸಿದ್ರು ಹ್ಮ್ ಅಲ್ಲಿ ಸೇರಿದ ನಂತರ ಅಂದ್ರೆ ಬರೆಯೋ ಹೇಗೆ ಬರಿಬೇಕು ಏನು ಒಂದು ರೂಪರೇಷೆ ಏನು ಗೊತ್ತಿರಲಿಲ್ಲ ಬರಿಬೇಕು ಬರಿಬೇಕಂತ ಅಲ್ಲಿಗೆ ಸೇರಿದ ನಂತರ ಅಲ್ಲಿ ಬೇರೆಯವ್ರು ಬರೆಯುವುದಲ್ಲ ನೋಡ್ತಾ ಇದ್ದೆ ಅಲ್ಲಿ ಮುಖ್ಯ ಅಡ್ಮಿನ್ ಶೋಭಾ ಹರಿಪ್ರಸಾದ್ ಅಂತ ಅವರು ಅವ್ರು ತುಂಬಾ ಪ್ರೋತ್ಸಾಹ ಕೊಟ್ರು ಅವರು ಬರೆಯೋದು ಎಲ್ಲ ನೋಡ್ತಾ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಅಲ್ಲಿಂದ ಬೇರೆ ರಾಜ್ಯ ಮಟ್ಟದ ಕೆಲವು ಗ್ರೂಪಿಗೆಲ್ಲ ಸೇರಿದೆ ಅಲ್ಲಿ ಹಾಗೆ ಗಜಲ್ ಎಲ್ಲ ಬರೆದು ಬರೆಯುವುದು ನೋಡಿ ನನಗೆ ತುಂಬ ಆಸಕ್ತಿ ಬಂತು ಗಜಲಲ್ಲಿ ಆಮೇಲೆ ಅದರ ನಿಯಮ ಎಲ್ಲ ಕಲಿತು ಗಜಲು ಬರೆದೆ ಗಜಲ್ ಈಗಾಗಲೇ ನಂದು ಬಹುಶಃ ಸಾವಿರದ ಹತ್ರ ಆಗಿರ್ಬೋದು ನಾನೊಂದು ಏಳ್ನೂರ ಐವತ್ತರ ತನಕ ಲೆಕ್ಕ ಇಟ್ಟೆ ಆಮೇಲೆ ಲೆಕ್ಕ ಬಿಟ್ಟೆ ಆಮೇಲೆ ಈ ಶೋಭಾ ಹರಿಪ್ರಸಾದ್ ಅವ್ರು ಮುಕ್ತಕ ಬರಿತಾ ಇದ್ರು ಅದನ್ನು ಓದ್ತಾ ಇದ್ದೆ ಅದು ಓದಿದಾಗ ನನಗೂ ಬರೀಬೇಕನ್ನಿಸ್ತು ಆಮೇಲೆ ಅವ್ರನ್ನ ಕೇಳಿದೆ ಬರೀರಿ ಅಂದ್ರು ಬಟ್ ತುಂಬ ನಿಯಮ ಇದೆ ಅದರಲ್ಲಿ ಕಷ್ಟ ಅನಿಸ್ತು ಆಗ ಅಯ್ಯೋ ನನ್ನಿಂದ ಆಗುದಿಲ್ಲ ಅಂದ್ರೆ ಇಲ್ಲ ನಿಮಗಾಗತ್ತೆ ಬರೀರಿ ಅಂತ ಹೇಳಿದ್ರು ಹಾಗೆ ಬರೀಲಿಕ್ಕೆ ಶುರು ಮಾಡಿದ್ದೆ ಈಗ ಅದು ಒಂದು ಏಳ್ನೂರ ಇಪ್ಪತ್ತು ಏನೋ ಆಯಿತು ಒಂದು ಗಜಲ್ ಸಂಕಲನ ಪುಸ್ತಕ ಬಿಡುಗಡೆ ಮಾಡಿದೆ ಒಂದು ಮುಕ್ತಕ ಸಂಕಲನ ಆಗಿದೆ ಈಗಾಗಲೇ ಒಂದು ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವ್ಸದ ಕೆಳಗೆ ಒಂದು ಕವನ ಸಂಕಲನ ಕೂಡ ಬಿಡುಗಡೆ ಮಾಡಿದೆ ಈಗ ಈ ಎರಡು ಮೂರು ವರ್ಷದಲ್ಲಿ ಆದ ಬದಲಾವಣೆ ಇದು ಲಾಕ್ ಡೌನ್ ಒಂದ್ ರೀತಿ ಲಾಕ್ ಡೌನ್ ಕವಯಿತ್ರಿ ಅಂತ ಹೇಳ್ಬೋದು ನಾನು ಕೊಡಬಹುದು ನಿಮ್ಗೆ ಆಮೇಲೆ ಈ ಸಾಹಿತ್ಯ ಬಳಗದಲ್ಲೇ ಇನ್ನೊಬ್ರು ಇದ್ರು ಸುಮಂಗಲ ಭಾರದ್ವಾಜ್ ಮುದ್ರಾಡಿ ಅಂತ ಅವರು ಬನ್ನಿ ತಾಳ ಮದ್ದನೆ ಮಾಡಿದ್ರು ನಮ್ಮೊಂದಿಗೆ ಅಂತ ಇಲ್ಲ ಅಂತ ಹೇಳಿದೆ ನಾನು ಇಲ್ಲ ಬನ್ನಿ ಅಂತ ಪ್ರೋತ್ಸಾಹ ಅವರು ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಅಂತ ಅವರದ್ದು ಟೀಮ್ ಅಲ್ಲಿ ತಾಳ ಮದ್ದಲೆ ಈಗ ಒಂದು ತಾಳಮದ್ದಲೆ ಆಗಿದೆ ಹಾಗೆ ಆಮೇಲೆ ರಂಗನಾಟಕ ನೋಡಿ ನೀನಸಮ್ಮು ಮತ್ತೆ ಕೋಶಿಕಾ ಚೇರ್ಕಾಡಿ ಅವ್ರ ರಂಗನಾಟಕ ಒಂದೆರಡು ನೋಡಿದ ನಂತರ ರಂಗನಾಟಕ ಮಾಡುವ ಅಂತ ಆಸಕ್ತಿ ಬಂತು ಆಮೇಲೆ ನಮ್ಮ ಚಿಕ್ಕಪ್ಪನ ಸೊಸೆ ನಮ್ಮ ಚಿಕ್ಕಪ್ಪ ಅವರು ಸಾಹಿತಿಗಳವರು ಉಪೇಂದ್ರ ಅಜಿ ಅಂತ ಅವರು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು ಅವರ ಸೊಸೆ ಅಂದ್ರೆ ನನ್ನ ಕಸಿನ್ ಹೆಂಡತಿ ಅವಳು ಹಾಗೆ ತುಂಬಾ ಆಸಕ್ತಿ ಎಲ್ಲದರಲ್ಲೂ ಅವಳು ಹಾಗೆ ಹೋಗುವ ಅಂತ ಹೇಳಿಲ್ ನಾವಿಬ್ರು ಹೋಯ್ತು ಹೋಯಿತ್ತು ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ರಂಗನಾಟಕದಲ್ಲಿ ಭಾಗವಹಿಸ್ತು ಅಂದ್ರೆ ಫಸ್ಟ್ ರಂಗನಾಟಕ ಹ್ಮ್ ಕೋಶಿಕಾ ಚೇರ್ಕಾಡಿ ಅವರದ್ದು ಅಲ್ಲಿ ಅವರು ನರಸಿಂಹ ತುಂಗ್ರ ಅಂತ ಅವರು ಪ ಬಂದಿದ್ರು ಅವರು ಅವರು ಯಕ್ಷಗಾನ ಕಲಿಸ್ತಾರೆ ಮಕ್ಕಳಿಗೆ ಅವ್ರು ಯಾವುದೋ ಒಂದು ಇದೆ ನೀವು ಪೀಠಿಕಾ ಸ್ತ್ರೀವೇಶ ಮಾಡ್ತೀರಾ ನೀವಿಬ್ರು ಅಂತ ಕೇಳಿದ್ರು ನನಗೆ ಅಳಕಿದ್ರು ನನ್ನ ಅವಳು ಮಹಾಲಕ್ಷ್ಮಿ ಅಂತ ಹೇಳಿದ್ನಲ್ಲ ಇಲ್ಲ ಯಾಕೆ ನೋಡುವ ಯಾಕೆ ಆಗ್ಬಾರ್ದು ಅಂತ ಹೇಳಿ ಹೇಳಿದ್ಲು ಹ್ಮ್ ಹ್ಮ್ ಸರಿ ನೋಡುವ ಅಂತ ಹೋಗಿ ಅದನ್ನು ಕಲ್ತು ಎರಡು ಸಾರಿ ಪೀಠಿಕಾಸ್ತ್ರೀ ವೇಷ ಆಯಿತು ಆಮೇಲೆ ಅವರು ನಮ್ಮ ಚಿಕ್ಕಪ್ಪನೇ ಬರದ ಒಂದು ಪುಸ್ತಕ ಹೆಣ್ಣೆ ನೀನೆಷ್ಟು ನತದೃಷ್ಟೆ ಅಂತ ಮಹಾಭಾರತದ ಐದು ಸ್ತ್ರೀ ಪಾತ್ರಗಳನ್ನು ತೆಗೆದುಕೊಂಡು ಅವರ ಅಂತರಾಳದಲ್ಲಿ ಹೊಕ್ಕು ಆ ಅವರ ಮನಸ್ಸಿನ ಭಾವನೆಗಳನ್ನು ಹೇಳುವಂತ ಅದು ಪುಸ್ತಕ ತುಂಬಾ ಚೆಂದ ಇದೆ ಅದನ್ನ ರಾಷ್ಟ್ರೀಯ ರಂಗ ನಿರ್ದೇಶಕ ಅವರು ಗೋಪಾಲಕೃಷ್ಣ ನಾಯರಿ ಅಂತ ರಂಗ ನಿರ್ದೇಶಕರು ಅವರ ನಿರ್ದೇಶನದಲ್ಲಿ ಅದನ್ನ ನಾಟಕಕ್ಕೆ ನಾಟಕಕ್ಕೆ ರೂಪಾಂತರಿಸಿದ್ದು ಎರಡು ಪಾತ್ರ ತಗೊಂಡು ನಮ್ಮ ಚಿಕ್ಕಪ್ಪನ ಸೊಸೆ ಅವಳು ಹಿಡಿಂಬೆ ಮಾಡಿದ್ಲು ನಾನು ಅಂಬೆ ಮಾಡಿದ್ದೆ ಅದು ಒಂದು ಅದ್ಭುತ ನಾಟಕ ಆಯ್ತು ತುಂಬಾ ಜನ ಇಷ್ಟಪಟ್ರು ಅದನ್ನ ಹೀಗೆ ಅವಕಾಶ ಅಲ್ಲ ಸಿಗ್ತಾ ಹೋಯ್ತು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಸುಧಾಮಣ್ ಅಂತ ಅವರು ನೀನು ಅಂಬೆ ಪಾತ್ರ ಮಾಡಿದ್ಯಲ್ಲ ಅಂಬೆ ಭೀಷ್ಮನ ಸಾಧನ ಜ್ಞಾನ ಇತ್ತಲ್ಲ ನೀನು ನಮ್ದು ಒಂದು ಯಕ್ಷಗಾನದಲ್ಲಿ ನೀನು ಭೀಷ್ಮನ್ ಪಾತ್ರ ಮಾಡ್ತೀಯಾ ಅಂದ್ರು ಒಳಕಿತ್ತು ಪುರುಷ ವೇಷ ಆಗುದಿಲ್ವೇನೋ ಅಂತ ಇಲ್ಲ ನಿನ್ ಆಗತ್ತೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ರು ಹಾಗಾಗಿ ಒಂದು ಅದು ಚಿಕ್ಕ ಪ್ರಸಂಗ ಆಗಿದ್ರು ಕೂಡ ಅದರಲ್ಲಿ ಭೀಷ್ಮನ ಪಾತ್ರ ಮಾಡಿದ್ದೆ ಹ್ಮ್ ಹ್ಮ್ ಈಗ ಕೆಲವರು ಅವಕಾಶ ಸಿಕ್ಕಿದಾಗ ಆಗುದಿಲ್ಲ ಅಂತ ಬಿಡ್ತಾರೆ ಕೆಲವರು ಅವಕಾಶನ ಅವರೇ ಕಲ್ಪಿಸಿಕೊಂಡು ಹೋಗ್ತಾರೆ ನನಗೆ ಏನಾಯ್ತು ಅವಕಾಶ ಬಂತು ಬಂದದನ್ನ ನಾನು ಬಳಸಿಕೊಂಡೆ ಹಾಗಾಗಿ ಏನೋ ಒಂದು ಚೂರು ಮಾಡಿದ ಒಂದು ತೃಪ್ತಿ ಅಷ್ಟ ಖಂಡಿತ ಹೌದು ಹಾಗಾದ್ರೆ ನೀವು ಎರಡು ಎರಡು ಮೂರು ವರ್ಷಗಳಲ್ಲಿ ತುಂಬಾ ಫಸ್ಟ್ ಆಗಿದ್ರೆ ನೀವು ಒಂದು ಗಜಲ್ ಗೀತೆ ಅದನ್ನ ಮುಕ್ತಕ ಅದ ನಂತರ ಸ್ವಲ್ಪ ಬರಹದ ಪ್ರಕಾರಗಳು ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಈಶ್ವರಜಿ ಸಂಪಗಾವಿ ಅಂತ ಇದ್ದಾರೆ ಹಿರಿಯರು ಅವರು ಹೊಸ ಹೊಸ ಪ್ರಕಾರಗಳನ್ನೆಲ್ಲ ಹೇಳ್ತಿದ್ರು ಅದನ್ನೆಲ್ಲ ಬರೀಲಿಕ್ಕೆ ಕಲ್ತಿ ಟಂಕ ಹಾಯ್ಕು ಆ ಚೋಕಾ ಅಬಾಬಿ ಆ ಎಲ್ಲಾ ಅದ ಅಂತದೆಲ್ಲ ಬರ ಆಮೇಲೆ ಈಗ ಆಧುನಿಕ ವಚನಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ದೇನೆ ಈಗ ಕೆಲವ್ ಆಯ್ತು ಈಗ ಆಮೇಲೆ ಈಗ ಇತ್ತೀಚೆಗೆ ಈಗ ಒಂದ್ ತಿಂಗಳಿಂದ ದಿನಕ್ಕೊಂದು ಕತೆ ಹಠ ಹಿಡಿದು ದಿನಕ್ಕೊಂದು ಕತೆ ಬರೀತಾ ಇದ್ದೇನೆ ಸಣ್ಣ ಕತೆ ಬರೀತಾ ಇದ್ದೇನೆ ಹೀಗೆ ಎಲ್ಲಾ ಪ್ರಕಾರದಲ್ಲೂ ಕೈ ಕೈಯಾಡಿಸಿದ್ದೇನೆ ಪಾಂಡಿತ್ಯ ಇಲ್ಲ ನನಗೆ ಎಲ್ಲಾ ಕಲ್ತಿದ್ದೇನೆ ಅನ್ನುವ ಇದಿಲ್ಲ ಅಷ್ಟೇ ಅಷ್ಟೇ ಓಕೆ ಅಂತ ಒಂದು ಆಸೆ ಇದೆ ನಿಮಗೆ ತುಂಬಾ ಖುಷಿ ಆಯ್ತು ಮೇಡಮ್ ನೀವೀಗೆಲ್ಲ ಹೇಳ್ತಾ ಇದ್ರಿ ನಿಮ್ಮ ಸ್ಟೋರಿಯನ್ನು ಕೇಳುವಾಗ ನಂಗೆ ಒಂದು ಒಂಥರ ಖುಷಿ ಆಗ್ತಾ ಉಂಟು ಸೊ ನೀವು ಇಷ್ಟೆಲ್ಲ ಈಗ ಹೇಳ್ತಾ ಇದ್ರಿ ಸೊ ನಂಗೆ ಒಂದು ತಟ್ಟನ ನೆನಪಾದದ್ದು ನಿಮ್ಮ ಗಂಡನ ಬಗ್ಗೆ ಮತ್ತೆ ನಿಮ್ಮ ಮನೆಯ ಬಗ್ಗೆ ಅವರು ಅಂದ್ರೆ ಅವರ ಸಪೋರ್ಟ್ ನಿಜವಾಗ್ಲು ಬೇಕಾಗಿರುವುದು ಈ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ ಹೇಗಿತ್ತು ಸಪೋರ್ಟ್ ನನ್ನ ಮದುವೆಗೆ ಬರುವಾಗಲೇ ನಮ್ಮ ಮಾವನವ್ರು ತೀರಿ ಹೋಗಿ ಆಗಿತ್ತು ಅತ್ತೆ ಬಹುಶಃ ಈಗ ಇದ್ದಿದ್ರೆ ಸಂತೋಷ ಪಡ್ತಾ ಇದ್ರು ಅವರು ಈಗ ಇತ್ತೀಚೆಗೆ ಮೂರು ವರ್ಷದ ಹಿಂದೆ ಅತ್ತೆ ಹೋದ್ರು ಅಪ್ಪ ಅಮ್ಮ ಎಲ್ಲ ನಿಜವಾಗ್ಲೂ ಸಂತೋಷಪು ನನ್ನೊಂದು ಅಕ್ಕ ಒಬ್ಳಿದ್ಲು ತುಂಬಾ ಪ್ರೀತಿಯ ಅಕ್ಕ ಅವಳು ಎಲ್ಲರೂ ಈ ಗಿಂತ ಮೊದಲೇ ಎಲ್ಲರೂ ಅವರೆಲ್ಲ ಹೋದ್ರು ಇವತ್ತು ಒಂದು ಪಡು ಹತ್ತಿರದವರು ಅವರು ಯಾರಿಲ್ಲ ಅನ್ನೋದೊಂದೇ ಬೇಸರ ಅಷ್ಟೇ ಮತ್ತೇನಿಲ್ಲ ಆಮೇಲೆ ಇಲ್ಲಿ ನಮ್ಮ ಹಸ್ಬೆಂಡ್ ಬಗ್ಗೆ ಹೇಳುದಾದ್ರೆ ನಿಜವಾಗ್ಲು ಅಂತಹ ಬಾಳ ಸಂಗಾತಿ ಸಿಕ್ಕಿದ್ರೆ ಯಾವ ಹೆಣ್ಣು ಏನೋ ಸಾಧನೆ ಮಾಡಬಹುದು ಖಂಡಿತ ಹ್ಮ್ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಮಾಡು ಆಗತ್ತೆ ನಿನಗೆ ಮಾಡು ಅವರು ಅಂದ್ರೆ ಫುಲ್ ಆಂಧ್ರದಲ್ಲೇ ಓದಿದ್ದವರು ಅವರು ವಿಜಯವಾಡ ಕಾಕಿನಾಡ ಅಲ್ಲೇ ಎಲ್ಲ ಆಗಿ ಲಾಸ್ಟ್ ಡಿಗ್ರಿ ಟೈಮಿಗೆ ಕರ್ನಾಟಕಕ್ಕೆ ಬಂದವರು ಅವ್ರಿಗೆ ಕನ್ನಡದಲ್ಲಿ ಈ ಫ್ಲೂಯೆನ್ಸಿ ಇಲ್ಲ ಅಂದ್ರೆ ಉದಯವಾಣಿ ಪೇಪರ್ ಹೆಡ್ಲೈನ್ಸ್ ಎಲ್ಲ ಓದ್ತಾರಾಗ್ಲಿ ಅವ್ರಿಗೆ ಬರೀಲಿಕ್ಕೆ ಬರುವುದಿಲ್ಲ ಮತ್ತೆ ಈ ಕವನದ ಲ್ಯಾಂಗ್ವೇಜ್ ಎಲ್ಲ ಅವರಿಗೆ ಅರ್ಥ ಆಗುದಿಲ್ಲ ನಿಮ್ಮ ಕವನವನ್ನು ಅವರು ಓದ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲೂ ನೀನ್ ಓದಿ ಹೇಳು ನೀನು ಓದಿ ಹೇಳಿದ್ರೆ ಚಂದ ಅರ್ಥ ಆಗತ್ತೆ ಅಂತಿದ್ರು ಮೊದ್ ಮೊದಲು ಓದಿ ಹೇಳ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಅಂತ ಇದ್ರು Mm-hmm. <laughs> ಆಮೇಲೆ ಈಗ ಓದಿ ಹೇಳುದು ಬಿಟ್ಟೆ ಪ್ರೋತ್ಸಾಹ ಇದೆ ಮಾತ್ರ ಪ್ರತಿ ಒಂದಕ್ಕೂ ಅವ್ರಿಗೆ ಪ್ರೋತ್ಸಾಹ ಇದೆ ಯಾವ ಅಂದ್ರೆ ಆಫೀಸ್ ಮನೆ ಮಾಡೋರಲ್ಲ ಬರೋರಲ್ಲ ಆದ್ರೂ ಇದ್ರೆ ಈಗ ನಾಟಕ ಇದ್ರೆ ಅಂತದಕ್ಕೆಲ್ಲ ಬರ್ತಾರೆ ಅವ್ರು ಬಂದು ಕೂತು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆದ್ರೂ ಅದಕ್ಕೆ ಒಂದು ಕೂತ್ಕೊಂಡೊಂದು ಪ್ರೋತ್ಸಾಹ ಇದೆ ಅವರದ್ದು ತುಂಬಾ ಪ್ರೋತ್ಸಾಹ ತುಂಬಾನೇ ತುಂಬಾ ಪ್ರೋತ್ಸಾಹ ಇದೆ ಮಕ್ಕಳು ಪ್ರೋತ್ಸಾಹ ಮಕ್ಕಳು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಅವರಿಗೆ ಅಮ್ಮ ಏನೋ ಮಾಡ್ತಿದ್ದಾಳೆ ಅಂತ ಯಾಕಂದ್ರೆ ಇಷ್ಟು ವರ್ಷ ಏನೋ ಇಲ್ಲ ಬರೀ ಮನೆ ಅಂತಿದ್ದವಳು ಈಗ ಏನೋ ಒಂದು ಮಾಡ್ತಿದ್ದಾಳೆ ಅಂತ ಅವರಿಗೂ ಅಮ್ಮನ ಬಗ್ಗೆ ಹೆಮ್ಮೆ ಇದೆ ಈಗ ದೊಡ್ಡವಳು ಡೆಲ್ಲಿ ಏಮ್ಸಲ್ಲಿ ಪಿ ಜಿ ಮಾಡ್ತಾ ಇದ್ದಾಳೆ ಡಿಸೆಂಬರಿಗೆ ಮುಗಿಯುತ್ತೆ ಅವಳದ್ದು ಎಂಡಿ ಡಿ ಮುಗಿಯುತ್ತೆ ನೆಕ್ಸ್ಟ್ ಹೈಯರ್ ಸ್ಟಡೀಸಿಗೆ ಅಲ್ಲೇ ಮಾಡುವ ಆಸಕ್ತಿ ಇದೆ ಅವಳಿಗೆ ಶಿಪ್ ಮಾಡಲಿಕ್ಕೆ ಇನ್ನು ಮೂರು ವರ್ಷ ಓದಲಿಕ್ಕೆ ಚಿಕ್ಕವಳು ಫಿಸಿಯೋಥೆರಪಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ ಪಿಡಿಯಾಟ್ರಿಕ್ಸಲ್ಲಿ ನೆಕ್ಸ್ಟ್ ಜೂನ್ ಅಲ್ಲಿ ಅವಳದು ಮುಗಿಯುತ್ತೆ ಮಕ್ಕಳೆಲ್ಲ ಒಂದ್ ರೀತಿ ಸೆಟಲ್ ಆದ ಹಾಗೆ ಅದರ ನಂತರ ನಾನು ಹೌದು ಮತ್ತೆ ಮನೇಲೆ ಕೂತು ಸ್ವಲ್ಪ ಬರೀ ಮನೆ ಕೆಲಸನೇ ಮಾಡ್ತಾ ಇದ್ರೆ ಒಂಥರ ಏಕತಾನತೆ ಇರುತ್ತಲ್ಲ ಅದರಲ್ಲಿ ಒಂದು ಚೇಂಜ್ ಇದರಲ್ಲಿ ಒಂದು ಒಂದು ಖುಷಿ ಸಿಗುತ್ತೆ ಅದೇ ಒಂದು ಆ ಅನ್ನದ ಅಗಳನ್ನೂ ಖುಷಿಯ ಕ್ಷಣಗಳನ್ನು ನಾವು ಪೋಲು ಮಾಡಬಾರ್ದಂತೆ ಹಾಗೆ ಈ ಖುಷಿಯ ಕ್ಷಣಗಳನ್ನು ನಾನು ಪ್ರತಿ ಕ್ಷಣವೂ ಅನುಭವಿಸ್ತಾ ಇದ್ದೇನೆ ಮತ್ತೆ ಈ ಸಾಹಿತ್ಯ ಬಳಗದಲ್ಲಿ ಇರುವುದ್ರಿಂದ ಒಂದು ಮನಸ್ಸಿಗೆ ಒಂದು ಖುಷಿ ಎಲ್ಲ ಹೊಸ ಥರದ್ದು ಬರೋದು ಓದುವಾಗ ಒಂದು ಖುಷಿ ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ಮೊದಲು ಏನಿದ್ರು ನಾವೊಂದು ಕೂಪ ಮಂಡುಕ ಥರ ನಾವಾಯಿತು ನಮ್ಮ ಮನೆ ಆಯಿತು ಹತ್ತಿರದ ಬಂಧುಗಳು ಅಲ್ಲ ಅಕ್ಕಪಕ್ಕದ ಮನೆಯವರು ಅಷ್ಟು ಬಿಟ್ಟು ನಮ್ಮ ಪ್ರಪಂಚ ಏನೂ ಇಲ್ಲ ನಮ್ಮ ಗಂಡ ಮಕ್ಕಳು ಅಷ್ಟೇ ಅಂತ ಈಗ ನಮಗೆ ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ ಒಂದು ಖುಷಿ ಅಲ್ಲಿಗೆ ಹೋಗೋದು ಅವರ ಪುಸ್ತಕ ಬಿಡುಗಡೆ ಹೋಗುದು ಅವ್ರು ಇಲ್ಲಿ ಬರುವುದು ಒಂದು ಏನೋ ಒಂದು ಅದರಿಂದ ತುಂಬಾ ಖುಷಿ ಇದೆ ಎಲ್ಲಾ ಕಡೆ ಸ್ನೇಹಿತರಿದ್ದಾರೆ ಖುಷಿಯನ್ನು ಹಂಚ್ಕೊಳ್ಲಿಕ್ಕೆ ಹತ್ರದವ್ರು ಯಾರು ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಪ್ರೋತ್ಸಾಹವನ್ನ ನೀಡುವಂತಹ ನಿಮ್ಮ ಪತಿ ಇದ್ದಾರೆ ಹಾಗೆ ನಿಮ್ಮ ಎರಡು ಮುದ್ದಾದ ಮಕ್ಕಳಿದ್ದಾರೆ ಸೊ ಇಷ್ಟೆಲ್ಲಾ ಜನರು ಇರುವಾಗ ನೀವ್ ಯಾವದಕ್ಕೂ ನೀವು ತಲೆ ಕೆಡ್ಸ್ಕೊಳ್ಳಿಲ್ಲ ಈಗ ಅಂದ್ ಸ್ವಲ್ಪ ನೆನ್ಸ್ಕೊಂಡ್ರೆ ತಂದ ಇಲ್ಲ ಈಗ ಈಗ ಅಂತ ಒಂದ್ ಸ್ವಲ್ಪ ಬೇಸರ ಆಗುತ್ತಾಗ್ಲಿ ಬಟ್ ಈಗ ತುಂಬಾ ಖುಷಿಯಾಗಿದ್ದೇನೆ ನನ್ಗೂ ಕೂಡ ತುಂಬಾ ಖುಷಿ ಆಗ್ತಾ ಉಂಟು ಮೇಡಮ್ ಅದೇ ರೀತಿ ನೀವು ಯಾವಾಗ್ಲೂ ಈ ಕವನ ಎಲ್ಲ ಬರೀತಿರಲ್ಲ ಮಕ್ಕಳಿಗೆ ಕಳಿಸ್ತಾ ಇರ್ತೀರಾ ಅಯ್ಯೋ ಇಲ್ಲ ಮಕ್ಕಳಿಗೆ ಇಲ್ಲ ಇಲ್ಲ ಅವ್ರಿಗೆ ಅಂದ್ರೆ ಓದುವಷ್ಟು ಬಿಡುವಿಲ್ಲ ಅಂದ್ರೆ ಫುಲ್ ಅಂದ್ರೆ ಮಾಸ್ಟರ್ಸ್ ಮಾಡ್ತಾ ಇದ್ರಲ್ಲ ತುಂಬಾ ಬಿಜಿ ಇರ್ತಾರೆ ಅವರು ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಓದಿ ಹೇಳಿದಾಗ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಈಗ ನಾನು ಪ್ರತಿ ದಿನ ತುಂಬಾ ಬರೀತೇ ನನ್ ಪ್ರತಿದಿನ ಒಂದು ಏನೋ ಗಜಲು ಕವನ ಬೇರೆ ಇದು ಏನೋ ಬರೀಲಿಲ್ಲ ಅಂದ್ರೆ ನನಗೆ ಏನೋ ಕಳಕಂಡ ಅನುಭವ ಪ್ರತಿ ದಿನ ಬರೀತೆ ನಾನು ಅದನ್ನ ಅವರಿಗೆ ತೊಂದರೆ ಕೊಡ್ಬಾರ್ದಲ್ಲ ಅವ್ರಿಗೆ ಖುಷಿ ಇದೆ ಅದು ನನಗೆ ಗೊತ್ತಿದೆ ಅಮ್ಮ ಏನೋ ಒಂದು ಮಾಡ್ತಿದ್ದಾರೆ ಖುಷಿ ಓಕೆ ಮೇಡಮ್ ನೀವು ಗಜಲ್ ಬಗ್ಗೆ ಹೇಳಿದ್ರಿ ಸೊ ಅದರ ನಿಯಮಗಳನ್ನೆಲ್ಲ ನಾನ್ ತಿಳ್ಕೊಂಡೆ ಅಂತ ಹೇಳಿದ್ರಿ ಸೊ ಏನೆಲ್ಲ ನಿಯಮಗಳು ಬರ್ತದೆ ಗಜಲ್ ಅಂತ ಬಂದಾಗ ಈ ಗಜಲ್ ಅನ್ನೋದು ಉರ್ದು ಸಾಹಿತ್ಯ ಪ್ರಕಾರ ಇದು ಆ ಅಲ್ಲಿ ಇದು ಮದಿರೆ ಮಾನಿನಿಯರ ಸುತ್ತವೇ ಸುತ್ತತಾ ಇತ್ತು ಈ ಗಜಲ್ ಅಂತ ಹೇಳಿದ್ರೆ ಅರ್ಥ ಹೆಂಗಸರೊಂದಿಗೆ ಸಂಭಾಷಣೆ ಮೋಹ ಅನುರಾಗ ವ್ಯಕ್ತಪಡಿಸುವುದು ಅಂತೇ ಅರ್ಥ ಗಜಲ್ ಅಂತ ಹೇಳಿದೆ ಅದು ಆ ಮದಿರೆ ಮಾನಿನಿಯರ ಸುತ್ತ ಸುತ್ತುವಂಥ ಉರ್ದು ಗಜಲನ್ನ ಕನ್ನಡಕ್ಕೆ ತಂದವರು ಶಾಂತರಸರಂತ ಕವಿಗಳು ಅವರು ಅವ್ರ ಮಗಳು ಮುಕ್ತಾಯ ಅಕ್ಕ ಅಂತ ಅವರು ಅದನ್ನು ನಮ್ಮ ಕನ್ನಡದ ಸಂಸ್ಕೃತಿ ಇಲ್ಲಿನ ನೆಲ ಜಲ ಇಲ್ಲಿನ ಹೂವು ಹಣ್ಣು ಹಬ್ಬ ಹರಿದಿನಗಳು ಈ ಕನ್ನಡದ ಮನಸ್ಸುಗಳು ಇದರ ಬಗ್ಗೆ ಎಲ್ಲ ಅದನ್ನ ಕನ್ನಡೀಕರಿಸಿ ಆತರ ಗಜಲು ಬರೆದು ಇಲ್ಲಿ ಪ್ರಚಾರಗೊಳಿಸಿದ್ದವರು ಶಾಂತರಸರು ಹಾಂ ಇದು ಬೇರೆ ಎಲ್ಲ ಕವನ ಬರೆದ ಹಾಗಲ್ಲ ಕವನದಲ್ಲಿ ಈಗ ನವ್ಯ ಕವನ ನೀವು ಹೇಗೂ ಬರಿ ಬರಿಬೋದು ಹೀಗೆ ಬರಿ ಅಂತ ಹೇಳುವ ಹಾಗಿಲ್ಲ ಈಗ ಮಾತ್ರಗಣದಲ್ಲಿ ಬರೆಯುವ ಗಜಲಾದರೆ ಈ ಷಟ್ಪದಿಯಲ್ಲಿ ಬರಿತಾರಲ್ಲ ಅದಕ್ಕೆಲ್ಲ ನಿಯಮ ಇದೆ ನವ್ಯ ಕವನಕ್ಕೆ ನಿಯಮ ಅಂತಿಲ್ಲ ಬಟ್ ಈ ಗಜಲಿಗೆ ನಿಯಮ ಇದೆ ಗಜಲಲ್ಲಿ ಮತ್ಲ ಮಕ್ತ ರದೀಫ್ ಕಾಫಿಯ ಅಂತ ನಾಲ್ಕು ಅದರಲ್ಲಿ ಅಂಗಗಳಿದ್ದಾವೆ ಅದು ದ್ವಿಪದಿಯಲ್ಲಿ ಬರುತ್ತೆ ಗಜಲ್ ಅನ್ನೋದು ದ್ವಿಪದಿಯಲ್ಲಿ ಬರುತ್ತೆ ಆ ಪ್ರತಿ ದ್ವಿಪದಿಯಲ್ಲಿ ಎರಡು ಚರಣ ಇರುತ್ತೆ ಇದಕ್ಕೆ ಪ್ರತಿ ಶೇರ್ ಅಲ್ಲಿ ಇದು ಕಾಫಿಯ ರದೀಫ್ ಅಂತ ಬರುತ್ತೆ ಈ ಶೇರ್ಗಳು ಈ ದ್ವಿಪದಿಗೆ ಶೇರ್ ಅಂತಾರೆ ಈ ಶೇರು ಬೆಸ ಸಂಖ್ಯೆಯಲ್ಲಿ ಇರಬೇಕು ಐದು ಏಳು ಒಂಬತ್ತು ಈ ತರ ಬರಿಬೇಕು ಈ ಚರಣಕ್ಕೆ ಮಿಸ್ರ ಅಂತ ಹೇಳ್ತಾರೆ ಈ ಮಿಸ್ರಗಳು ಸ್ವತಂತ್ರವಾಗಿರಬೇಕು ಅಂದರೆ ಬೇರೆ ಬೇರೆ ಅದು ಒಂದಕ್ಕೊಂದಕ್ಕೆ ಕನೆಕ್ಟೆಡ್ ಇರಬಾರ್ದು ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಆ ಥರ ಇದೆ ಮತ್ತು ಕೊನೆಯ ಷೇರಲ್ಲಿ ನಮ್ಮ ಕಾವ್ಯನಾಮ ಬರಬೇಕು ಮತ್ತು ಮತ್ಲ ಮತ್ತೆ ಮತ್ಲ ಅಂದರೆ ಮೊದಲನೇ ಶೇರ್ ಮಕ್ತ ಅಂದರೆ ಕೊನೆಯ ಶೇರ್ ಮತ್ಲ ಮಕ್ತ ಪೂರಕವಾಗಿರಬೇಕು ಅಂದರೆ ಸಂಬಂಧ ಇರಬೇಕು ಈ ಥರ ಎಲ್ಲ ನಿಯಮ ಇದೆ ಈ ಕಾಫಿಯಾಗಳು ಅಂತ್ಯಪ್ರಾಸ ಇರಬೇಕು ಮತ್ತೆ ಸಮಾನ ಗಾತ್ರದಲ್ಲಿ ಇರ್ಬೇಕು ಆದಿಪ್ರಾಸ ಇದ್ರೂ ಚಂದ ಹಾಗೆಲ್ಲ ಎಲ್ಲ ಕೆಲವು ನಿಯಮ ಎಲ್ಲ ಇದೆ ಆ ನಿಯಮ ಪ್ರಕಾರ ಬರ್ದ್ರೆ ಚಂದ ಈ ನಿಯಮಗಳನ್ನೆಲ್ಲವೂ ಕೂಡ ನೀವು ತಿಳ್ಕೊಂಡ್ರಿ ಫಸ್ಟ್ ಹೌದು ಸೊ ಅದ ನಂತರ ನೀವು ಬರೀ ಹೊರಟ್ರಿ ನೀವೇ ಯಾವ್ದು ಬರ್ದಿರುವಂತ ಒಂದು ಗಜಲ್ ಯಾವ್ದಾದ್ರು ಹೇಳ್ಬೋದಾ ಇವಾಗ ಸರಿ ನಾನು ಇದು ಮಾತ್ರಾಗಣದಲ್ಲೂ ಗಜಲ್ ಬರೆದಿದ್ದೇನೆ ಸಿಂಪಲ್ ಗಜಲ್ ಕೂಡ ಬರೆದಿದ್ದೆ ಇದು ಮಾತ್ರಗಣದಲ್ಲಿ ಬರೆದ ಗಜಲ್ ಇದು ಬಾಡಿರುವ ಮೊಗದಲ್ಲಿ ವೇದನೆಯ ಸಾಲುಗಳು ಏನಾಯಿತು ಹೇಳು ಗೆಳತಿ ನೋಡಿರುವ ಕನಸೆಲ್ಲ ನನಸಾಗ ಬಯಸಿದರೆ ಬದುಕೆಲ್ಲ ಗೋಳು ಗೆಳತಿ ಬೇಡುತ್ತಿರೆ ದೇವನಲ್ಲಿ ಎಲ್ಲವೂ ಸಿಗುವುದೇ ಹಣೆ ಬರಹ ಅರಿವರಾರು ಹಾಡುತ್ತಲೀ ಸಂತಸದಿ ನೇಹವನ್ನು ತೋರಿದರೆ ನೆಮ್ಮದಿಯ ಬಾಳು ಗೆಳತಿ ಕಾಡುವುದು ಅಡಿಗಡಿಗೆ ಬೇನೆಗಳು ನೂರಾರು ಜೀವನವು ಸುಲಭವಲ್ಲ ಓಡದೆಯೇ ದೂರಕ್ಕೆ ಭಯವನ್ನು ಎದುರಿಸುತ್ತ ಕಷ್ಟಗಳ ತಾಳು ಗೆಳತಿ ಕೇಡನ್ನು ಬಯಸುವರ ಸಂಘವನ್ನು ತೊರೆದಾಗ ಎದೆಯೆಲ್ಲ ಹಗುರವಕ್ಕು ಮೋಡದೊಳು ಕರಗುವುದು ನಾಳೆಗಳ ಚಿಂತೆಗಳು ನೋವನ್ನು ಹೂಳು ಗೆಳತಿ ನೀಡಿರುವ ಸಿರಿಯಲ್ಲಿ ಸಂತೋಷ ಕಂಡಿರಲು ಭಗವಂತ ಒಲಿದು ಬಿಡುವ ಆಡುವನು ಸುಮನದಲ್ಲಿ ಚದುರಂಗದಾಟವನ್ನು ಒಳ್ನುಡಿಯ ಕೇಳು ಗೆಳತಿ ಇಲ್ಲಿ ಹೇಳು ಗೋಳು ಕೇಳು ಹೂಳು ಇದೆಲ್ಲ ಇದಕ್ಕೆ ಕಾಫಿಯ ಅಂತಾರೆ ಕಾಫಿಯ ಪ್ರಾಸಬದ್ಧವಾಗಿರಬೇಕು ಈ ಆಡುವನು ಸುಮನದಲ್ಲಿ ಇದರಲ್ಲಿ ನನ್ನ ಕಾವ್ಯನಾಮ ಇದೆ ಇದು ಈ ಮಾತ್ರಗಣದಲ್ಲಿ ಇದು ಐದೈದು ಅಕ್ಷರದಲ್ಲಿ ಬರೆದಂಥದ್ದು ಇದೊಂದು ಮಾಮೂಲಿ ಗಜಲ್ ಇದು ದೂರ ಹೋಗಿಬಿಡು ಕಂಬನಿಯೇ ಕಂಗಳಿಂದ ನಗಬೇಕಿದೆ ನನಗೆ ಖಾರದ ಮಾತಿಗೆ ತೆರೆಯದಿರಿ ಕಿವಿಗಳೇ ನೆಮ್ಮದಿ ಸಿಗಬೇಕಿದೆ ನನಗೆ ಇರುವಷ್ಟು ಕಾಲ ಖುಷಿಯಾಗಿರುವ ಪ್ರತಿಜ್ಞೆ ಮಾಡಿದ್ದೇನೆ ಬರುವಷ್ಟು ಕಷ್ಟಗಳನ್ನು ನುಂಗುತ್ತಾ ಹೋಗಬೇಕಿದೆ ನನಗೆ ನೋವನ್ನು ನೀಡುವ ಪಣತೊಟ್ಟಂತೆ ಕಾಣುವ ಕಾಣುವರೇಕೆ ಕೆಲವರು ಯಾವ ಬೆದರಿಕೆಗೂ ಅಂಜದೆ ಧೈರ್ಯದಿಂದ ಸಾಗಬೇಕಿದೆ ನನಗೆ ಒಳಗನ್ನು ಪ್ರೀತಿಯ ಹಣತೆಯುರಿಸಿ ಸಂತಸದ ಕಾಂತಿ ಹರಡಬೇಕು ಬೆಳಗುವ ಆತ್ಮಜ್ಯೋತಿಯ ಪ್ರಭೆಯಲ್ಲಿ ಮಿನುಗಬೇಕಿದೆ ನನಗೆ ಸುಮನೋಹರ ಬಾಳ ಪಯಣದಲ್ಲಿ ಪಡೆದ ಸನ್ಮಿತ್ರರೇ ಸಂಪದವು ದಮನಿಸುತ್ತಾ ದೀಪ ಬೆಳಗಬೇಕಿದೆ ನನಗೆ ಎರಡು ಗಜಲನ್ನ ನೀವೀಗ ಬರ್ದಿರೋದು ಈಗ ಸಾವಿರತ್ರ ಆಗಿದೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಕಷ್ಟ ಆಗ್ತದೆ ಎಷ್ಟು ಬರ್ದಿದ್ದೀನಿ ಅಂತ ನಮ್ಮ ಜೊತೆ ಸುಮನ ಆರ್ ಹೆರ್ಳೆ ಅವರಿದ್ದಾರೆ ಸೊ ಅವರ ಒಂದು ಜರ್ನಿಯ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ಇನ್ನಷ್ಟು ಜರ್ನಿಯ ಕಥೆಗಳನ್ನ ಕೇಳೋಣ ಆ ಮೇಡಮ್ ಈಗ ನೀವು ಗಜಲ್ ಅಂದ್ರೆ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಸ್ವಲ್ಪ ಹೇಳಿದ್ರಿ ನಮ್ಮ ಜೊತೆ ಸೊ ಮತ್ತೆ ನೀವು ಮಾತಾಡುವಾಗ ಆವಾಗ ತಾಳಮದ್ದಲೇ ಯಕ್ಷಗಾನ ಅಲ್ಲ ಅಂತ ಹೇಳಿದ್ರಿ ಈಗ ಮೇಡಮ್ ಯಕ್ಷಗಾನ ಅಂತ ಬಂದಾಗ ತುಂಬಾ ವರ್ಷಗಳ ಒಂದು ಅಭ್ಯಾಸ ಅಂದ್ರೆ ಅಧ್ಯಯನ ಬೇಕಾಗ್ತದೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಕೆಲವರು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಲಿತಾರೆ ಯಕ್ಷಗಾನ ಹೆಜ್ಜೆ ಆಗಿರ್ಬೋದು ತುಂಬಾ ಇದೆ ಅದರಲ್ಲಿ ಕಲೀಲಿಕ್ಕೆ ಸೊ ನೀವು ಅಂತ ನೀವು ನಿಮ್ಮ ವಿಚಾರಕ್ಕೆ ಬಂದಾಗ ಅಂದ್ರೆ ಸ್ವಲ್ಪ ಸಮಯದಲ್ಲೇ ನೀವು ಕಲಿತಿದ್ದೀರಾ ಸೊ ಎಷ್ಟು ಟೈಮ್ ತಗೊಂಡ್ರಿ ಮೇಡಮ್ ನಿಮ್ಗೆ ಏನಾದ್ರು ಕಷ್ಟ ಆಗಿತ್ತಾ ಸೊ ಯಕ್ಷಗಾನ ಆಗಿರ್ಬೋದು ತಾಳಮದ್ದಲಿ ಅಂತ ಬಂದಾಗ ಅದರಲ್ಲಿ ಡೈಲಾಗ್ಸ್ ಬರ್ತದೆ ಅದು ಹೇಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ನಿಜ ಅದು ಸಣ್ಣವರಿಂದ ಕಲಿತೇ ಸಾಧನೆ ಮಾಡಬೇಕಾದ್ದು ಸಾಧಾರಣಕ್ಕೆ ಸ್ವಲ್ಪ ಸ್ವಲ್ಪ ಕಲ್ತಾರೆಲ್ಲ ಸಾಕಾಗೋದಿಲ್ಲ ನಾನು ಹೇಳಿದೆ ನನ್ನ ನಲವತ್ತೆಂಟು ನಲವತ್ತೊಂಬತ್ತನೇ ವಯಸ್ಸಿಗೆ ನಾನು ಹೋದ್ರೆ ತುಂಬ ಹೊತ್ತು ಪ್ರಾಕ್ಟೀಸ್ ಮಾಡಿದ್ರೆ ಕಾಲು ತುಂಬ ನೋವು ಬರ್ತಾ ಇತ್ತು ಆಮೇಲೆ ಅವರು ಈ ಸ್ತ್ರೀ ವೇಷಕ್ಕೆ ಹೆಚ್ಚು ಕುಣಿತ ಇರುವುದಿಲ್ಲ ಲಾಸ್ಯ ಇದು ಆ ಭಾವ ಬಂದ್ರೆ ಸಾಕಲ್ಲ ಆ ಸ್ಟೆಪ್ಸ್ ಎಲ್ಲ ಹೇಳಿಕೊಟ್ರು ಒಂದು ಹದ್ನೈದು ದಿವಸ ಅಷ್ಟೇ ಮಾಡಿದ್ದು ಬಟ್ ಚೆನ್ನಾಗಿ ಮಾಡಿದ್ದು ನನಗೆ ಒಂದು ತೃಪ್ತಿ ಇದೆ ಖುಷಿಯಾಗಿತ್ತು ಆಮೇಲೆ ಭೀಷ್ಮ ಅನ್ನೋದು ಅಂದ್ರೆ ಅದರಲ್ಲಿ ತುಂಬಾ ಕುಣಿತ ಎಲ್ಲ ಇರುವುದಿಲ್ಲ ಹಾರುದು ಕುಣಿಯುದು ಮಂಡಿ ಹಾಕುದು ಅಂತದೆಲ್ಲ ಅಲ್ಲ ಸ್ವಲ್ಪ ಗಂಭೀರ ಪಾತ್ರ ಒಂದು ಕೆಲವು ಹೆಜ್ಜೆ ಮಾತ್ರ ಅದು ನನಗೆ ಮಾಡಲಿಕ್ಕೆ ಬಂತು ಹಾಗೆ ಆಗ್ಲಿಲ್ಲ ನಿಮ್ಗೆ ಜಾಸ್ತಿ ಕಷ್ಟ ಆಗ್ಲಿಲ್ಲ ಮತ್ತೆ ಇನ್ನೂ ದೊಡ್ಡದು ತುಂಬಾ ಮಾಡ್ಬೇಕಂದ್ರೆ ತುಂಬಾ ಹೌದು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತ್ಕೊಂಡು ಮಾಡಿದ್ದು ನಾನು ಅಂದ್ರೆ ಬಾಲ್ಯದಲ್ಲಿ ನಮ್ಮ ತಂದೆಯವ್ರಿಗೆ ತುಂಬಾ ಆಸಕ್ತಿ ಇತ್ತು ಬೆಳಿಗ್ಗಿನ ಜಾವದಲ್ಲಿ ನಮ್ಮನ್ನ ಎಬ್ಸಿ ಆ ಬೆಳಗಿನ ಜಾವದಲ್ಲಿ ಸಣ್ಣ ಪ್ರಸಂಗ ಇರುತ್ತಲ್ಲ ನಮಗೆ ಕಣ್ಣು ತರೀಲಿಕ್ಕೆ ಆಗುದಿಲ್ಲ ಕಣ್ಣಿಗೆ ನೀರು ಹಾಕಿ ಒತ್ತಾಯ ಮಾಡಿ ಅವ್ರು ಕರ್ಕೊಂಡು ಹೋಗೋದ್ ನೆನಪಿದ್ದೆ ನನಗೆ ಆವಾಗ ಏನೋ ಒಂದು ಬಹುಶಃ ಆಸಕ್ತಿ ಇದ್ದಿತ್ತು ಏನೋ ಗೊತ್ತಿಲ್ಲ ಅದು ಈಗ ಹೊರಗೆ ಬಂತೇನೋ ಏನೋ ಮಾಡ್ಬೇಕಂತ ಹೇಳಿ ಮಾಡಿದೆ ಹಾಗೆ ಈ ತಾಳಮದ್ದಲ್ಲಿಯೂ ಹಾಗೆ ಅಲ್ಲಿ ತುಂಬಾ ದೂರ ಅವ್ರು ಟೀಮ್ನವ್ರ್ ಫುಲ್ ಅಲ್ಲಿ ಮುದ್ರಾಡಿ ಅಲ್ಲಿ ನನಗೆ ಇಲ್ಲಿ ಕೋಟದಿಂದ ಹೋಗ್ಲಿಕ್ಕೆ ತುಂಬಾ ಹೊತ್ತು ಬೇಕಾಗತ್ತೆ ಹಾಗಾಗಿ ನಾವು ಫೋನ್ ಅಲ್ಲೇ ಟ್ರಯಲ್ ಮಾಡಿದ್ದು ಒಂದ್ಸರಿ ಎರಡ್ ಸಾರಿ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ ಆ ಒಂದು ತಾಳಮದಲ್ಲೇ ಒಂದ್ ಎರಡ್ ಸಾರಿ ಎಲ್ಲ ಒಟ್ಟು ಕೂತ್ಕೊಂಡು ಮಾಡಿದ್ದಷ್ಟು ಬಿಟ್ರೆ ಮತ್ತೆ ಫೋನ್ ಅಲ್ಲೇ ಟ್ರಯಲ್ ಮಾಡ್ತಾ ಇದ್ದದ್ದು ಹಾಗೆ ಆಯ್ತು ಫಸ್ಟ್ ಮಾತ್ರ ತುಂಬಾ ಹೆದರಿಕೆ ಆಗಿತ್ತು ವಾಲಿವದೆಯಲ್ಲಿ ಸುಗ್ರೀವ ಪಾತ್ರ ಇತ್ತು ನನಗೆ ದೊಡ್ಡಪ್ಪ ತುಂಬಾ ಡೈಲಾಗ್ ಇತ್ತು ಅದ್ರಲ್ಲಿ ಬಾಯಿ ಒಣಗಿ ಎಷ್ಟ್ ನೀರು ಕುಡಿದ್ರು ಬಾಯೆಲ್ಲ ಒಣಗಿ ಟೆನ್ಷನ್ ಆಯ್ತು ಆದ್ರೂ ಮಾಡಿದ್ದೇನೆ ನಾನು ನನ್ನಿಂದ ಆದಷ್ಟು ಅದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ತುಂಬಾ ಜನರನ್ನ ನೋಡಿದಾಗ ಭಯ ಆಗ್ತದೆ ಎಲ್ಲಿ ನಮ್ಗೆ ಡೈಲಾಗ್ ಮಿಸ್ ಆಗ್ತದೆ ಸೊ ಅದು ಕೂಡ ನಿಮ್ಗೆ ಒಂದು ಅನುಭವ ಬಂದಿತ್ತು ಎಲ್ಲದು ಹಾಗೆ ನನಗೆ ಮೊದಲಿಂದ ನಾಲ್ಕು ಜನರ ಮುಂದೆ ಹೋಗುದಂದ್ರೆ ತುಂಬಾ ಅಳುಕು ಕಾಲ್ ನಡಗತ್ತೆ ಮುಂದೆ ನಿಂತ್ಕೊಂಡು ಮಾತಾಡುದಂದ್ರೆ ಈಗ ಈ ಎಲ್ಲಾ ಫೀಲ್ಡ್ ಗೆ ಬಂದ ನಂತರ ಅಷ್ಟು ಭಯ ಇಲ್ಲ ಏನಾದ್ರೂ ಒಂದು ನಾಲ್ಕು ಮಾತಾಡುವ ಒಂದು ಧೈರ್ಯ ಇದೆ ಹೌದೌದು ಅದು ಓಪ್ರಾ ವಿನ್ಫ್ರೆ ಹೇಳಿದ್ದಾಳೆ ಆ ನಾವೇನೋ ದೊಡ್ಡ ಸಾಧನೆ ಮಾಡ್ಬೇಕಂತಿಲ್ಲ ನಾವು ಹೀಗಿರ್ಬೇಕು ಅಂತ ಅನ್ಕೊಂಡ ಆತರ ಇರುವುದೇ ಒಂದು ಇರ್ಲಿಕ್ಕಾದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ದಾಳೆ ನನಗೀಗ ಹಾಗನ್ಸುತ್ತೆ ನಾನು ಯಾರಾದ್ರೂ ಸ್ಟೇಜ್ ಮೇಲೆ ನಿಂತು ಮಾತಾಡುವಾಗ ನಾನು ಯಾವತ್ತಾದ್ರೂ ಒಂದು ಈ ತರ ನಿಂತು ಮಾತಾಡ್ತೇನೆ ಅಂತ ಅನ್ಕೊಂಡಿದ್ದೆ ಎಷ್ಟೋ ಸಾರಿ ಈಗ ಸ್ಟೇಜ್ ಮೇಲೆ ಏನೋ ಮಾತಾಡುವ ಮಾತಾಡಬಲ್ಲೆ ನಾನು ಅದೇ ಒಂದು ಖುಷಿ ನನಗೆ ನಾನು ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳುದಲ್ಲ ಏನು ಮಾಡಿದ್ರು ನಿಂತು ಮಾತಾಡುವ ಧೈರ್ಯ ಇತ್ತಲ್ಲ ಅದೇ ಒಂದು ದೊಡ್ಡ ಸಾಧನೆ ಮತ್ತೆ ಮಾಡ್ಲಿಲ್ಲ ಈಗ ನೀವು ಯಕ್ಷಗಾನ ಬಗ್ಗೆ ಮಾತಾಡ್ತಾ ಒಂದು ಯಕ್ಷಗಾನ ಡೈಲಾಗ್ ಯಾವ್ದಾದ್ರು ಹೇಳುದಾದ್ರೆ ಈ ವಾಲಿವದೆಯಲ್ಲಿ ಸುಗ್ರೀವ ಡೈಲಾಗ್ ಅವನ ಡೈಲಾಗ್ ಹೇಳ್ತೇವೆ ಗೆ ಸುಗ್ರೀವನ್ ಡೈಲಾಗ್ ಇತ್ತು ಅದರಲ್ಲಿ ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ಸೂರ್ಯನ ಸುತನಾದ ಈ ಸುಗ್ರೀವನ ಪಾಲಿಗೆ ಕತ್ತಲೆಯೇ ಇದಿರಾಯಿತೆ ಇಲ್ಲವೆಂದಾದಲ್ಲಿ ಧರ್ಮಪತ್ನಿಯಾದಂತಹ ರುಮೆಯನ್ನು ಅಣ್ಣನ ಬಳಿ ನೋಡುವ ಪರಿಸ್ಥಿತಿ ಬರುತ್ತಿತ್ತೆ ಒಂದು ಕಾಲವಿತ್ತು ಅಣ್ಣನೇ ಸಕಲವೂ ಎಂದು ಭಾವಿಸಿ ಅವನೊಂದಿಗೆ ಅತ್ತಿಗೆ ತಾರೆಯೊಂದಿಗೆ ಅಣ್ಣನ ಮಗ ಅಂಗದನೊಂದಿಗೆ ಮಡದಿ ರುಮೆಯೊಂದಿಗೆ ಸಂತೋಷದಲ್ಲಿದ್ದಂತಹ ಕಾಲಗಳು ಕಾಲ ಅಬ್ಬಾ ವಿಧಿಯ ಆಟವೇ ಪಿತೃಸಮಾನನಾದಂತಹ ವಾಲಿ ಇಂದು ನನಗೆ ವೈರಿ ಸಮಾನನಾಗಿದ್ದಾನೆ ಆತನಿಂದ ಪೆಟ್ಟು ತಿಂದು ಅವನಿಂದ ವಧಿಸಿಕೊಂಡು ಓಡಿ ಓಡಿ ಸಾಕಾಗಿ ಈ ರಷ್ಯಮುಖದಲ್ಲಿ ಬಂದು ನೆಲೆಸಿದ್ದೇನೆ ನಾನು ಇಲ್ಲಿರುವ ವಿಚಾರವನ್ನು ಅರಿತ ಹಿರಿಯನಾದ ಜಾಂಬವ ಹನುಮಂತಾದಿಗಳು ನನ್ನೊಂದಿಗೆ ಬಂದು ಸೇರಿಕೊಂಡಿದ್ದಾರೆ ಇವರೆಲ್ಲ ಇರುವುದರಿಂದ ಸ್ವಲ್ಪಮಟ್ಟಿನ ನೆಮ್ಮದಿ ದೊರಕಿದೆ ನನ್ನಣ್ಣ ವಾಲಿ ಇಲ್ಲಿಯೂ ನನ್ನನ್ನು ಬಿಡಲಾರ ಆದರೆ ಆತ ಇಲ್ಲಿಗೆ ಬರಲಾರ ಅವನಿಗಿರುವ ಮತಂಗರಶಿಗಳ ಶಾಪ ನನಗೆ ಶ್ರೀರಕ್ಷೆಯಾಗಿದೆ ಎಂದಿನಂತೆ ಪ್ರಭಾಕರನ ಪ್ರಖರವಾದ ಕಿರಣಗಳು ಕಿಷ್ಕಿಂದೆಯನ್ನು ಸೋಕುವ ಹೊತ್ತಿಗೆ ಈ ರಷ್ಯಮುಖಕ್ಕೂ ಈ ಸುಗ್ರೀವನ ಬಾಳಿಗೂ ಇನ್ನೋರ್ವ ಪ್ರಭಾಕರನ ಕಿರಣಗಳು ಸೋಕಿದ ಅನುಭವವಾಗುತ್ತ ಇದೆಯಲ್ಲ ಅದೋ ಅದೋ ಅಲ್ಲಿ ಯಾರದು ಯಾರವರು ಓ ವಾನರೇಶ್ವರರೇ ವಾ ಸೂಪರ್ ಮೇಡಮ್ ನನಗೀಗ ಅನ್ಸಿದ್ದು ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಯಕ್ಷಗಾನವನ್ನ ಅಂತ ಅಲ್ಲ ನಾನು ತುಂಬಾ ತುಂಬಾ ದೋಣಿಯಲ್ಲಿ ಕಾಲು ಹಾಕೊಂಡ್ರೆ ಪ್ರಯಾಣ ಮಾಡ್ಲಿಕ್ಕೆ ಆಗುದಿಲ್ಲ ನೀರು ಬಿದ್ದೋಗ್ತಾರೆ ಆದ್ರಿಂದ ಸ್ವಲ್ಪ ಮಟ್ಟಿನ ಅಂದ್ರೆ ಆದಷ್ಟು ಬಂದ ಅವಕಾಶ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ 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 ಯಾವ್ದು ಗೊತ್ತಿಲ್ಲ ಅಂತ ಅನ್ಬಾರದು ಎಲ್ಲದೂ ಗೊತ್ತಿಲ್ಲ ಬಂದಾಗ ಅದನ್ನ ಉಪಯೋಗ ಹೊಡ್ಬೇಕು ತಮಗೆ ಮೇಡಮ್ ಯಾವತ್ತಾದ್ರೂ ಅನ್ಸಿತ್ತಾ ಸೊ ನಾನು ಇದನ್ನೆಲ್ಲ ಮುಂಚೆನೆ ನಾನು ಪ್ರಾರಂಭ ಮಾಡಬೇಕಿತ್ತು ಎಲ್ಲೋ ಒಂದ್ ಸ್ವಲ್ಪ ಲೇಟ್ ಆಗಿದೆ ಅಂತ ಎಷ್ಟೋ ಸಾರಿ ನನಗನಿಸಿತ್ತು ನಾನು ಆವಾಗಲೇ ಸ್ಟಾರ್ಟ್ ಮಾಡಿದರೆ ಈಗ ಎಲ್ಲೋ ಇರ್ತಿದ್ನೇನೋ ಹಾಗೆಲ್ಲ ಆಲೋಚನೆ ಮಾಡೋದು ಆದರೆ ನನಗನ್ಸುತ್ತೆ ನನ್ನ ಗಂಡ ಹೇಳೋದು ಆವಾಗ ಇಲ್ಲ ಇದೆಲ್ಲ ಒಂದು ಟೈಮ್ ಅಂತ ಬರಬೇಕು ಆ ಟೈಮ್ ಬಂದಾಗಲೇ ಆಗೋದು ಎಲ್ಲದು ಎಲ್ಲದಕ್ಕೂ ಸಮಯ ಬರಬೇಕು ಹಾಗೆಲ್ಲ ಇದಾಗೋದಿಲ್ಲ ನಮ್ಮ ಹಣೆಯಲ್ಲಿ ಬರೆದಿರಬೇಕು ಅಂತ ಬಟ್ ನನಗೆ ನನಗೇನು ಅದರಿಂದ ಏನು ಬೇಸರ ವಿಷಾದ ಏನೂ ಇಲ್ಲ ಯಾಕಂದರೆ ನನ್ನ ಸಂಸಾರದ ಜವಾಬ್ದಾರಿಯನ್ನು ನನಗೆ ಏನು ಮಾಡಬೇಕು ಇತ್ತು ಅದನ್ನೆಲ್ಲ ನಾನು ಮಾಡಿದ್ದೇನೆ ಈಗ ಆ ಮಕ್ಕಳು ಒಂದು ಹಂತಕ್ಕೆ ಅವರು ಅವರ ಜವಾಬ್ದಾರಿನೂ ಸ್ವಲ್ಪ ನಾವು ನೋಡ್ಕೊಳ್ಬೇಕಲ್ಲ ನಾವು ಹೀಗೆಲ್ಲ ತಿರುಗ್ತಾ ಇದ್ರೆ ಬಹುಶಃ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ಲಿಲ್ವೇನೋ ನಾನು ನನ್ನಷ್ಟಕ್ಕೆ ಅಲ್ಲಿ ತಿರುಗ್ತಾ ಇದ್ರೆ ಆ ಮಕ್ಕಳು ಗೊತ್ತಿಲ್ಲ ಬಟ್ ಈಗ ಮಕ್ಕಳ ಎಜುಕೇಶನ್ ಆಗಲಿ ಮತ್ತೆ ಹಿರಿಯರನ್ನ ನೋಡ್ಕೊಳ್ಳೋದಾಗ್ಲಿ ಅಂಥದ್ದೆಲ್ಲ ಮನ ಜವಾಬ್ದಾರಿ ಎಲ್ಲವನ್ನು ಸಂಭಾಳಿಸಿಕೊಂಡು ಈಗ ಮಾಡ್ತಾ ಮೊದಲಾಗಿದ್ರೆ ನಿಮ್ಗೆ ಅಂದ್ರೆ ಮಕ್ಕಳಿಗೆ ಮಕ್ಕಳ ಓದಿನ ಕಡೆ ಗಮನ ಹರಿಸಬೇಕಾಗ್ತಾ ಇತ್ತು ಮನೆಯ ಜವಾಬ್ದಾರಿ ಕೂಡ ಒಟ್ಟಾಗ್ತಾ ಇತ್ತು ಇವಾಗ ಏನಂತ ಹೇಳಿದ್ರೆ ಇಬ್ರು ಕೂಡ ಮಕ್ಕಳು ಓದ್ತಾ ಇದ್ದಾರೆ ದೂರದಲ್ಲಿದ್ದಾರೆ ಸೊ ಅಂದ್ರೆ ನಿಮ್ಗೆ ಏನೀಗ ಅಂದ್ರೆ ಬೇಸರವಾಗಬಾರ್ದು ಮನೆಯಲ್ಲಿ ಒಬ್ಬರೇ ಇದ್ದಾಗ ಮನೆಯ ಹವ್ಯಾಸವನ್ನ ಪ್ರಾರಂಭ ಮಾಡಬಹುದು ಮನೆಯಲ್ಲಿ ಕೆಲಸ ತೋಟ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತಲ್ಲ ಅದು ಅದೇ ಕೆಲಸ ಇಡಿದ್ರೆ ಮಾಡ್ತಾ ಇದ್ರೆ ಒಂದು ರೀತಿ ಏಕತಾನತೆ ಬರುತ್ತೆ ಒಂದು ಚೇಂಜ್ ಬದಲಾವಣೆ ಒಂದು ಖುಷಿ ಕೊಡುತ್ತೆ ಇದು ಹೌದು ಆತ್ಮ ತೃಪ್ತಿ ಇದೆ ಹಾಗೆ ಮತ್ತೆ ಬೇರೆ ಏನಾದರೂ ಕವನಗಳನ್ನೆಲ್ಲ ನೀವು ಬರ್ದಿದ್ದೀರಲ್ಲ ಅದ್ಯಾವ್ದಾದ್ರು ಒಂದು ಹೇಳ್ಬಹುದಾ ಇವಾಗ ಮಾತ್ರಾಗಣದಲ್ಲಿ ಇದು ಶರಷಟ್ಪದಿಯಲ್ಲಿ ಬರದದ ಬರದ ಕವನ ಇದು ಅರಿಯದ ಭಾವವು ತೆರೆದಿದೆ ಹೃದಯದಿ ಮೊರೆದಿದೆ ಪಲ್ಲವಿ ಗುನುಗುತಲಿ ಎರೆಯುತ್ತ ಗೆಲುವನು ತೊರೆಸಿದೆ ನೋವನ್ನು ಕರೆಸಿದೆ ಹನಿಸವಿ ಜಿನುಗುತ್ತಲಿ ಅನುದಿನ ವಿಧ ವಿಧ ಕನಸದು ಮೂಡುವ ಮನಸ್ಸಿನ ಭಾವವೇ ಸುಂದರವು ಅನುಪಮ ಸೊಗಸಿನ ಬನದಲ್ಲಿ ದುಂಬಿಯು ಗುನುಗುವ ಗಾನವೇ ಬಂಧುರವು ಉಸಿರನು ನೀಡುವ ಹಸಿರನು ಹಾಸಿದ ವಸುಧೇಯ ಚಂದದ ಮಂದಿರವು ಹೊಸಯುತ ಬಂಧವ ಹೊಸ ಬಗೆ ಸಂತಸ ಬೆಸೆಯಲಿ ಬಯಕೆಯ ಹಂದರವು ಇದು ಶರಷಟ್ಪದಿಯಲ್ಲಿ ಬರದ ಕವನ ಇನ್ನು ನವ್ಯ ಕವನ ಮತ್ತೆ ನಗಬೇಕು ನಾನು ಅಂತ ಚಿಂತೆಗಳನ್ನೆಲ್ಲ ಗಂಟು ಕಟ್ಟಿ ಕಂತೆ ಮಾಡಿ ಅಟ್ಟಕ್ಕೆಸೆಯಬೇಕು ಬೇಡದ ಹಳೆಯ ಬಟ್ಟೆಯಂತೆ ಮನದ ನೋವನ್ನೆಲ್ಲ ಒಟ್ಟುಗೂಡಿಸಿ ಬಿಸುಡಬೇಕು ಇಂಚಿಂಚೂ ಬಿಡದೆ ಕಸವನ್ನು ಗುಡಿಸಿ ಎಸೆವಂತೆ ಯಾರೋ ಅಂದ ಮಾತನು ಕೊಡವಿ ಬಿಡಬೇಕು ಕೇಳದಂತೆ ಪ್ರೀತಿಯ ಮಾತಿಗಷ್ಟೇ ಕಿವಿಯಾಗಬೇಕು ಯಾತನೆಯನ್ನು ಸಮೂಲವಾಗಿ ಕಿತ್ತೆಸೆಯುತ್ತಾ ನಾನು ಮತ್ತೆ ನಗಬೇಕು ಯಾತನೆಯನ್ನು ಸಮೂಲವಾಗಿ ಕಿತ್ತೆಸೆಯುತ್ತಾ ನಾನು ಮತ್ತೆ ನಗಬೇಕು ಉರಿವ ಬಿಸಿಲಿನ ಕಾವಿಗೆ ಮುದುರಿ ಮಣ್ಣುಪಾಲಾದರೂ ಹನಿ ನೀರಿನ ಸೆಲೆಗೆ ತಲೆಯೆತ್ತುವ ಗರಿಕೆ ಹುಲ್ಲಿನಂತೆ ಬಿಡದೆ ಸೊಂಪಾಗಿ ಚಿಗುರಿ ನಳನಳಿಸಬೇಕು ಕಂಡವರು ಮೂಗಿನ ಮೇಲೆ ಬೆರಳಿಡುವಂತೆ ನಾನು ಮತ್ತೆ ನಗಬೇಕು ಕಂಡವರು ಮೂಗಿನ ಮೇಲೆ ಬೆರಳಿಡುವಂತೆ ನಾನು ಮತ್ತೆ ನಗಬೇಕು ಹಳೆಯದನ್ನು ನೆನಪಿಸದೆ ಸುಮ್ಮನಿರಿ ಮರೆಯಬೇಕು ನಾನೆಲ್ಲವನ್ನು ಇಳೆಯ ಮೇಲಿರುವಷ್ಟು ದಿನವೂ ಒಲವ ಹಂಚಬೇಕು ಬೇಲೆಯ ಮೇಲಿನ ಸೋಣೆಯ ಹೂವಿನಂತೆ ಯಾರೂ ತಿರುಗಿ ನೋಡದಿದ್ದರೂ ನಗಬೇಕು ನಕ್ಕು ಮತ್ತೆ ಹಗುರಾಗಬೇಕು ಮಳೆ ಸುರಿಸಿದ ಮುಗಿಲನಂತೆ ನಕ್ಕು ಮತ್ತೆ ಹಗುರಾಗಬೇಕು ಮಳೆ ಸುರಿಸಿದ ಮುಗಿಲಿನಂತೆ ಎಸ್ ಬಹಳ ರೀತಿ ಈಗ ನೀವು ಚಿಕ್ಕ ವಯಸ್ಸಿನಲ್ಲಿ ಅಭ್ಯಾಸ ಮಾಡಿರುವುದು ಅಂತ ಹೇಳಿದ್ರೆ ಸಂಗೀತ ಮಾತ್ರ ಅಲ್ವಾ ಅದು ಅದು ಯಾವಾಗ ನೀವು ಸಂಗೀತಲ್ಲಿರುವಾಗ ಹೋಗಿದ್ದು ಒಂದು ಹೀಗೆ ಒಂದೆರಡು ವರ್ಷ ಹೋಗಿದ್ನ ಅಂತ ಜೂನಿಯರ್ ಕಟ್ಟಿ ಜೂನಿಯರ್ ಒಂದು ಪಾಸ್ ಮಾಡ್ಕೊಂಡಿದ್ದೆ ಬಟ್ ಮತ್ತೆ ನಾನು ಮತ್ತೆ ಹಾಡ್ಲಿಲ್ಲ ಹಾಡೋ ಅವಕಾಶ ಬರ್ಲಿಲ್ಲ ಬಟ್ ಈ ಸಾಹಿತ್ಯ ಬಳಗಕ್ಕೆ ಸೇರಿದ ನಂತರ ಕೆಲವರೆಲ್ಲ ಹಾಡ್ ಕಳಿಸ್ತಾರೆ ಮೇಡಮ್ ಹಾಡಿ ಇದನ್ನ ಅಂತ ಹೇಳಿ ಮೊದ ಮೊದಲು ನಂಗೆ ತುಂಬಾ ಟೈಮ್ ಇರ್ತಿತ್ತು ಸೇರಿದ ಹಸ್ತರಲ್ಲಿ ಇಷ್ಟು ಬ್ಯುಸಿ ಇರ್ತಿರ್ಲಿಲ್ಲಲ್ಲ ಆವಾಗ ಅಲ್ಲಿ ಯಾರಾದರೂ ಬರ್ದದನ್ನ ಹಾಡ್ತಿದ್ದೆ ಅದು ಬರ್ದವ್ರಿಗೆ ತುಂಬಾ ಖುಷಿ ಕೊಡುತ್ತೆ ಹಾಡಿದ್ದು ಹ್ಮ್ ಸುಮಾರು ಹಾಡ್ ಹಾಡಿದ್ದೆ ಹಾಗಂತ ಬಟ್ ಇತ್ತೀಚೆಗೆ ಹಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಎಲ್ಲವೂ ಕೂಡ ಒಟ್ಟಾಗ್ತಾ ಇತ್ತಲ್ಲ ನಿಮ್ಗೆ ಸೊ ಅದ್ರಿಂದ ನೀವು ಅವಾಗ್ಲೇ ಹೇಳಿದ್ರಲ್ಲ ಒಂದು ಒಂದೇ ದೋಣಿಯಲ್ಲಿ ಕಾರ್ ಅಂತ ಹೇಳಿ ಸೊ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸೊ ಯಾರಾದ್ರೂ ನಿಮ್ಗೆ ಅಂದ್ರೆ ಈ ಕವನವನ್ನ ಬರ್ದು ಕೊಡಿ ಮೇಡಮ್ ಅಂತ ಯಾರಾದ್ರೂ ಹೇಳಿದಾರಾ ನಿಮ್ಗೆ ಕವನ ಬರ್ದು ಕೊಡಿ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರ್ಬಹುದು ಬೇರೆಯವರಾಗಿರ್ಬಹುದು ಹಾ ಇತ್ತೀಚೆಗೆ ಮೊನ್ನೆ ಒಂದ್ ಯಾವ್ದೋ ವಿಷಯಕ್ಕೆ ಒಂದು ಮುಕ್ತಕ ಬರ್ಕೊಡ್ತೀರಾ ಕೇಳಿದ್ರು ಕೊಟ್ಟಿದ್ದೆ ಜನ ಮುಕ್ತಕ್ಕೆ ಮುಗ ಕೊಡ್ಲಿಕ್ಕೆ ಹೇಳಿದ್ರು ಬರ್ದ್ ಕೊಟ್ಟಿದ್ದೆ ಅವ್ರಿಗೆ ಯಾವ್ದೋ ಅವರ ಸಂದರ್ಭಕ್ಕೆ ಸರಿಯಾಗಿ ಹಾಗೆ ಹ್ಮ್ ಹ್ಮ್ ಹಾಗೆ ನಿಮ್ಮ ಜೀವನದಲ್ಲಿ ಮೇಡಮ್ ರೋಲ್ ಮಾಡೆಲ್ ಅಂತ ಯಾರಾದ್ರೂ ಇದ್ದಾರೆ ಸೊ ಇವರನ್ನ ನೀವ್ ನೀವ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಅಂತವ್ರು ಯಾರಾದ್ರು ಇನ್ನನೂ ಅದ ಆಲೋಚನೆ ಮಾಡಲಿಲ್ಲ ಬಟ್ ಯಾರನ್ನ ನೋಡಿದ್ರು ಈಗ ಸುಧಾಮೂರ್ತಿ ಅವ್ರನ್ನರ ನೋಡಿದ್ರೆ ಶೇ ಇವ್ರ ಥರ ಆಗ್ಲಿಕ್ಕಾಗುದಿಲ್ಲಲ್ಲ ಅಂತ ಅಂತ ಅನ್ಸುತ್ತೆ ಹಾಗೆ ಓಕೆ ಇನ್ನು ಮೇಡಂ ನಿಮ್ಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕಲ್ತಾಗೂ ಇನ್ನೂ ಕೂಡ ಕಲಿಲಿಕ್ಕೆ ತುಂಬಾ ಅಂಶಗಳಿವೆ ಸೊ ಈ ಸಾಹಿತ್ಯ ಕ್ಷೇತ್ರ ಅಂತ ಬಂದಾಗ ಏನೆಲ್ಲ ಹೊಸತನಗಳನ್ನ ನಾವು ಕಲಿಯಬಹುದು ಮೇಡಂ ಅದೇ ಹೊಸ ಹೊಸ ತರದ ಕವನಗಳು ಇರುತ್ತಲ್ಲ ಹ್ಮ್ ಬೇರೆ ಬೇರೆ ಥರದ್ದು ಮತ್ತೆ ಸಾಹಿತ್ಯ ನಿಂತ ನೀರಲ್ಲ ಅದರಲ್ಲಿ ಹೊಸತು ಹೊಸತು ಏನೋ ಕಂಡು ಹಿಡಿತಾ ಇರ್ತಾರೆ ಏನೇನೋ ಇದ್ ಮಾಡ್ತಾ ಇರ್ತಾರಲ್ಲ ಹೌದು ಹೊಸ್ತಾಗಿ ಬರೀಬಹುದು ಬೇರೆ ಬೇರೆ ತರದ ಬರಹಗಳನ್ನ ಬರೀಬಹುದು ಹಾಗೆ ಹಾಗೆ ನೀವೆಲ್ಲರೂ ಕೂಡ ಒಮ್ಮೆ ಒಟ್ಟಾಗ್ತಿರಲ್ಲ ಏನಾದ್ರೂ ಕಾರ್ಯಕ್ರಮ ಅಲ್ಲ ಇದ್ದಾಗ ಒಂದು ಸಾಹಿತ್ಯ ಬಳಗನೆ ಅಲ್ಲಿ ಒಟ್ಟಾಗಿರ್ತದೆ ಆ ವಾತಾವರಣ ಹೇಗಿರ್ತದೆ ಮೇಡಂ ತುಂಬಾ ಚೆನ್ನಾಗಿರುತ್ತೆ ಕವಿಗೋಷ್ಠಿ ಎಲ್ಲ ಆದಾಗ ಎಲ್ಲ ಕವಿಗಳು ಎಲ್ಲಲ್ಲಿಂದೆಲ್ಲ ಬರ್ತಾರಲ್ಲ ಕವಿಗೋಷ್ಠಿಯಲ್ಲಿ ಒಂದು ತುಂಬಾ ಖುಷಿ ಆಗುತ್ತೆ ಹೌದು ಸೊ ಅದೇ ರೀತಿ ಮೇಡಮ್ ಅಂದ್ರೆ ನಿಮ್ಮ ಅಂದ್ರೆ ಜೀವನದಲ್ಲಿ ತುಂಬಾ ಜನರು ಗೆಳೆಯ ಗೆಳತಿಯರಾಗಿರ್ಬಹುದು ತುಂಬಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ ಸೊ ಯಾರಿಗಾದ್ರೂ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ ಇದ್ರೆ ಈ ಕಾರ್ಯಕ್ರಮದ ಮೂಲಕ ಹೇಳ್ಬಹುದು ಆ ತುಂಬಾ ಜನ ಇದ್ದಾರೆ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾನು ಋಣಿಯೋ ಅರಿತು ನೋಡಿದರೆ ಬಾಳು ಎಂಬುದು ರತ್ ಋಣದ ರತ್ನಗಣಿಯೋ ಅಂತ ಹೇಳಿ ಒಂದು ಕವಿವಾಣಿ ಇದೆ ಹಾಗೆ ಎಷ್ಟು ಜನಗೆ ನಾನು ಋಣಿಯಾಗಿದ್ದೆ ಅಂತ ಹೇಳಿದ್ರೆ ಬಹುಶಃ ಇದು ತುಂಬಾ ಟೈಮ್ ಬೇಕಾಗತ್ತೆ ನನ್ನ ಹೆತ್ತವರಾಗ್ಲಿ ನನ್ನ ಗಂಡ ನನ್ನ ಮಕ್ಕಳು ಆಮೇಲೆ ನನಗೆ ಬರಹದಲ್ಲಿ ಪ್ರೋತ್ಸಾಹ ನೀಡಿದ ಸುಮಂಗಲ ಭಾರದ್ವಾಜ್ ತಾಳಮದಲ್ಲಿ ಸುಮಂಗಲ ಭಾರದ್ವಾಜ್ ಅವರು ಮತ್ತೆ ಬರಹದಲ್ಲಿ ಶೋಭಾರಿ ಪ್ರಸಾದ್ ಅವರು ಆಮೇಲೆ ಈ ಯಕ್ಷಗಾನ ಅದು ಹೆಜ್ಜೆ ಕಲಿಸಿದ ನರಸಿಂಹ ತುಂಗ್ರಿ ಇರ್ಬೋದು ನನ್ನ ಪ್ರಾರಂಭದಲ್ಲಿ ಪ್ರೋತ್ಸಾಹ ನೀಡಿದ ನನ್ನ ಚಿಕ್ಕಪ್ಪ ಉಪೇಂದ್ರ ಸ್ವಾಮಿಯಾಜಿ ಅವರು ಮತ್ತೆ ನಾಟಕ ಇದರಲ್ಲಿ ನನ್ನ ಜೊತೆಗೆ ಯಾವಾಗ್ಲೂ ಇರುವಂತ ಚಿಕ್ಕಪ್ಪನ ಸೊಸ್ಯ ಅವಳು ಮಹಾಲಕ್ಷ್ಮಿ ಸ್ವಾಮಿಯಜ್ಜಿ ಅಂತ ಅವಳು ಆ ನಮ್ಮ ನಾಟಕ ನಿರ್ದೇಶಕರು ನಾಟಕ ತಂಡ ಕೋಶಿಕ ಚೇರ್ಕಾಡಿ ಆ ಗೋಪಾಲಕೃಷ್ಣ ನಾಯಿ ಸರ್ ಅಹ್ ತುಂಬಾ ಜನಗೆ ಅದು ಮುಗಿಯದ ಮತ್ತೆ ನನ್ನ ಫ್ರೆಂಡ್ಸ್ ಕೆಲವರು ತುಂಬಾ ಪ್ರೋತ್ಸಾಹ ಕೂಡ ಹೇಳಿದ್ನಲ್ಲ ಅವಾಗ ಜಯಲಕ್ಷ್ಮಿ ಅಂತ ತುಂಬಾ ಜನ ಇದ್ದಾರೆ ಆದ್ರೆ ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬಾ ಜನರ ಹೆಸರು ಇರ್ತದೆ ಸೊ ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರ ಹೆಸರು ಎಲ್ಲ ನೆನಪು ಹೋಗ್ತದೆ ಅನ್ನುವಂಥದ್ದು ಸೊ ಅದೇ ರೀತಿ ಮೇಡಮ್ ಇನ್ನು ಮುಂದೆ ನಿಮ್ಮ ಏನಾದ್ರೂ ಗುರಿ ಏನಾದರೂ ಉಂಟಾ ಮೇಡಂ ಏನೋ ಇನ್ನು ಒಂದು ಸಾಧನೆಯನ್ನು ಮಾಡಬೇಕು ಬೇರೆ ಕ್ಷೇತ್ರದಲ್ಲಿ ಆ ಟೈಪ್ ಅಲ್ಲಿ ಏನಾದರೂ ಅಲ್ಲ ಗೊತ್ತಿಲ್ಲ ಅವಕಾಶ ಹೇಗೆ ಬರುತ್ತೋ ಗೊತ್ತಿಲ್ಲ ಈಗ ಹೀಗೆ ನಡೆದು ಬರ್ತಾ ಇದೆ ಈಗ ಬಂದ ಅವಕಾಶ ಬಳಸ್ಕೊಂಡು ಹೋಗ್ತಾ ಇರೋದು ಹಾಗೆ ಒಂದು ಶಾರ್ಟ್ ಮೂವಿ ಇದೆ ಈಗ ನಾಳೆ ನಾಡಿದ್ದು ಶೂಟಿಂಗ್ ಇದೆ ಒಂದು ಅವಕಾಶ ಹೇಳಬೇಕು ಮೇಡಮ್ ಇಷ್ಟು ತನಕ ನಾವು ಇದೆಲ್ಲ ಆಯ್ತು ಸಾಹಿತ್ಯ ಯಕ್ಷಗಾನದ ಬಗ್ಗೆ ಆಯ್ತು ಶಾರ್ಟ್ ಮೂವಿ ಕೂಡ ಆಕ್ಟ್ ಮಾಡ್ತಾ ಇದ್ದೀರಾ ಅದು ಹೌದು ಈಗ ಸಿಕ್ಕಿದೆ ಇನ್ನು ಆಗಿಲ್ಲ ನಾಡಿದ್ದು ಶೂಟಿಂಗ್ ಇದೆ ಒಂದು ಅಟುಳ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಇದೆ ಆಮೇಲೆ ಮೈಲ್ಯಾಂಗ್ ಆಡಿಯೋ ಬುಕ್ ಅಂತ ಅದರಲ್ಲಿ ಕುವೆಂಪು ಅವರ ಒಂದು ಕತೆ ನನ್ನ ದೇವರಂತ ಅದಕ್ಕೆ ಒಂದು ಧ್ವನಿಯಾದ ಅನುಭವ ಇದೆ ಅವರು ಪ್ರಶಾಂತ್ ಶೆಟ್ಟಿ ಪುನೀತ್ ಶೆಟ್ಟಿ ಅಂತಿದ್ದಾರೆ ಮೇಡಮ್ ಮಾಡ್ತೀರಾ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದೆ ಆಗುದಿಲ್ಲ ಅಂತ ಏನೂ ಆಗುದಿಲ್ಲ ಒಂದು ಪ್ರಯತ್ನ ಮಾಡಿದ್ರೆ ಏನಾದ್ರೂ ಮಾಡಬಹುದು ನಾವು ಹಾಗೆ ಇಷ್ಟೆಲ್ಲಾ ಹವ್ಯಾಸಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಯಕ್ಷಗಾನ ತಾಳಮದ್ದಲೆ ನಾಟಕ ಮತ್ತೆ ಸಾಹಿತ್ಯ ಸೊ ಇದನ್ನ ಬಿಟ್ಟು ಬೇರೆ ಏನಾದ್ರು ಹವ್ಯಾಸ ಇದೆಯಾ ನಿಮ್ಗೆ ಬೇರೆ ಕ್ಷೇತ್ರದಲ್ಲಿ ಅದೇ ಮೊದ್ಲೆಲ್ಲ ತುಂಬಾ ಟೆಡ್ಡಿಬೇರ್ ಮಾಡ್ತಾ ಇದ್ದೆ ಫರ್ ಇಂದ ಟೆಡ್ಡಿಬೇರ್ ಮಾಡ್ತಾ ಇದ್ದೆ ಮಕ್ಕಳ ಗೆಲ್ಲ ಗಿಫ್ಟ್ ಕೊಡ್ತಾ ಇದ್ದೆ ತುಂಬಾ ಮಾಡ್ತಾ ಇದ್ದೆ ಈಗ ಟೈಮ್ ಸಾಕಾಗುದಿಲ್ಲ ಬೇರೆ ಬೇರೆ ಬೊಂಬೆಗಳನ್ನೆಲ್ಲ ಮಾಡ್ತಾ ಇದ್ದೆ ಆಗುದಿಲ್ಲ ಮತ್ತೆ ನಮ್ದು ಗಾರ್ಡನ್ ಇದೆ ಹೂವಿನ ಗಿಡ ನೋಡ್ಕೊಳ್ಲಿಕ್ಕೆ ನಮ್ಮ ತೋಟ ಅದ ಅದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋದೇ ಬೇಸರ ಈಗ ಇದರಿಂದಾಗಿ ಪ್ರತಿದಿನ ಟ್ರಯಲ್ ಅದಿದಂತ ಹೋಗ್ಲಿಕ್ಕೆ ಇರುತ್ತೆ ಸಂಜೆ ಎಲ್ಲ ಹಾಗೆ ನಾನು ಹೇಳೋ ಪ್ರಕಾರ ಮ್ಯಾಮ್ ನೀವು ಅದೆಷ್ಟೋ ಮಹಿಳೆಯರಿಗೆ ಒಂದು ಉದಾಹರಣೆ ಅಂತ ನಾನು ಹೇಳ್ಬೋದು ಕಡಿಮೆ ಸಮಯದಲ್ಲೇ ನೀವು ಒಂದು ಇಷ್ಟು ಸಾಧನೆಯನ್ನ ಮಾಡ್ತಾ ಇದ್ದೀರಾ ಸೊ ನಾವು ಸಾಗುವ ದಾರಿಯಲ್ಲಿ ಏನೇ ಒಂದು ಅವಕಾಶವನ್ನ ಬಂದಾಗ ಅದನ್ನ ತಿರಸ್ಕರಿಸಬಾರದು ಸ್ವೀಕರಿಸಬೇಕು ಸೊ ಆ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಸೊ ನೀವು ಈಗ ಮಹಿಳೆಯರಿಗೆ ಏನಾದ್ರೂ ಒಂದು ಮೆಸೇಜ್ ಅನ್ನ ಹೇಳೋದಿದ್ರೆ ಒಂದು ಕಿವಿ ಮಾತನ್ನ ಹೇಳೋದಿದ್ರೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಮಹಿಳೆಯರು ಅದೇ ನಮ್ಮಿಂದ ಏನು ಆಗೋದಿಲ್ಲ ಆಯಿತು ನಾನು ಇಷ್ಟೇ ಕೆಲವರೆಲ್ಲ ನೋಡಬೇಕಾಯಿತು ಮಕ್ಕಳು ದೊಡ್ಡವರಾಯ್ತು ಮನೆ ಕೆಲಸ ಅಷ್ಟೇ ಇರ್ತಾರೆ ಅಥವಾ ಟಿ ವಿ ಹಾಕ್ಕೊಂಡು ಇಡೀ ದಿನ ಏನೋ ಸೀರಿಯಲ್ ನೋಡೋದು ಮೊಬೈಲ್ ಹಿಡ್ಕೊಂಡಿರೋದು ಹಾಗಿಂದೆಲ್ಲ ಮಾಡೋದಕ್ಕಿಂತ ಏನೋ ಒಂದು ಏನು ಕ್ರಿಯಾತ್ಮಕವಾಗಿ ಏನಾದರೂ ಒಂದು ಮಾಡಬಹುದು ಅವರಲ್ಲೂ ಒಂದು ತಾಕತ್ ಇದೆ ಮಾಡ್ಲಿಕ್ಕೆ ಆಗ್ತದೆ ಅಂತ ನಂಗ ಅನಿಸುತ್ತೆ ಪ್ರಯತ್ನ ಮಾಡ್ಬೇಕಷ್ಟೇ ಯಾವ್ದು ಆಗುದಿಲ್ಲ ಅಂತ ಹೇಳ್ಬಾರ್ದು ಏನ್ ಅವಕಾಶ ಬಂದದ್ದು ಉಪಯೋಗಿಸ್ಕೊಂಡ್ರೆ ಅವಕಾಶ ಬರ್ತದೆ ಸೊ ಅದು ನನ್ಗೆ ಬೇಡ ಅಂತ ಹೇಳ್ಬಾರ್ದು ಸೊ ನಾನು ಮಾಡ್ತೇನೆ ಮಾಡಬಲ್ಲೆ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇರ್ಬೇಕಲ್ಲ ಸೊ ಅಂತ ಆತ್ಮ ವಿಶ್ವಾಸ ನಿಮ್ಮಲ್ಲಿ ಇದೆ ಸುಮನ ಹೇಳಿ ಅವರು ಸೊ ಯಾರಾದ್ರೂ ಹೀಗೆ ಹೇಳಿದಾರ ನಿಮ್ಮ ಬಗ್ಗೆ ನೀವು ಎಲ್ಲವನ್ನೂ ಕೂಡ ಏನ್ ಮಾಡ್ತೀರಲ್ಲ ನೀವು ಹೇಗೆ ನಿಮ್ಗೆ ಹೇಗೆ ಟ್ಯಾಲೆಂಟ್ ಉಂಟು ಅಂತ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಆ ಬಟ್ ಅದೇ ನನಗೇನು ಅಂತ ಅಹಂಕಾರ ಬರ್ಲಿಲ್ಲ ಯಾಕಂದ್ರೆ ನಾನು ಏನಂತ ನನಗ್ ಗೊತ್ತು ಬಟ್ ನೋಡೋರಿಗೆ ಓ ಏನೋ ಮಾಡಿದ್ದಾಳೆ ಅಂತ ಅವರಿಗೆಲ್ಲ ಒಂದು ಇಷ್ಟೆಲ್ಲ ಮಾಡ್ತಾಳಲ್ಲ ಅಂತ ಹೊಗಳ್ತಾ ಇರ್ತಾರೆ ಬಟ್ ನನಗೆ ನನಗೆ ಗೊತ್ತಲ್ಲ ನಾನು ಯಾವ್ದ್ರಲ್ಲೂ ನನಗೆ ಪ್ರಭುತ್ವ ಇಲ್ಲ ಅಯ್ಯೋ ಬೇರೆಯವರಿಗೂ ಅದನ್ನ ಕಲಿಸಿಕೊಡುವಷ್ಟು ಅಷ್ಟೆಲ್ಲ ಜ್ಞಾನ ಇಲ್ಲ ಅಲ್ಲ ಒಂದು ಅವಕಾಶ ಸಿಕ್ಕಿದ್ದನ್ನ ಬಳಸ್ಕೊಂಡು ನಾನೆಲ್ಲ ಮಾಡ್ತಾ ಇದ್ದೇನೆ ಅನ್ನೋದು ಬಿಟ್ರೆ ನನಗೆ ಸಂಪೂರ್ಣ ಜ್ಞಾನ ಇಲ್ಲ ಯಾವುದರಲ್ಲಿ ಬಟ್ ಎಲ್ಲ ಜನ ಮೆಚ್ಕೊಂಡಿದ್ದಾರೆ ಅಷ್ಟೇ ಏನೋ ಮಾಡ್ತಾಳೆ ಅಂತ ಹಾಗೆ ನೀವು ಕೂಡ ಯಾರಾದರೂ ಮಹಿಳೆಯರಿಗೆ ನೀವೇನಾದರೂ ಪ್ರೋತ್ಸಾಹ ನೀಡಿದ್ದೀರಾ ಸೊ ಕೆಲವರಿಗೆ ಆಸಕ್ತಿ ಇರ್ತದೆ ಬಟ್ ಏನಂತ ಹೇಳಿದ್ರೆ ಮನೆಯಲ್ಲಿ ಒಪ್ಪೋದಿಲ್ಲ ಅಂತ ಒಂದು ಪ್ರಾಬ್ಲಮ್ಸ್ ಇರ್ತದೆ ಸೊ ಈಗ ನೀವು ಹೇಗಿರ್ಬಹುದು ಈಗ ನಿಮ್ಮ ಯಾರಾದರೂ ನಿಮ್ಮ ಪರಿಚಯದಲ್ಲಿ ಇರುವವರಿಗೆ ಸೊ ಮಾಡ್ಬಹುದು ನಿನ್ನಿಂದ ಮಾಡಬಲ್ಲೆ ಅನ್ನುವಂಥದ್ದು ಏನಾದರೂ ಯಾರಿಗಾದರೂ ನೀವು ಪ್ರೋತ್ಸಾಹ ನೀಡಿರುವಂಥದ್ದು ಉಂಟಾ ಕೆಲವರೆಲ್ಲ ನಾಟಕ ಮಾಡ್ಲಿಕ್ಕೆ ಎಲ್ಲ ಒಳಗೆ ತುಂಬಾ ಒಳಗಿದ್ದವರಿಗೆ ಟ್ರೈಲಿಗೆಲ್ಲ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅದೆಲ್ಲ ಸಮಸ್ಯೆ ಇರುತ್ತೆ ಬಟ್ ನನಗಂತ ಅಂದ್ರೆ ಬರವಣಿಗೆ ಇದ್ದ ಕೆಲವರೆಲ್ಲಾ ಬರೀಲಿಕ್ಕೆ ಪ್ರೋತ್ಸಾಹ ಸಣ್ಣ ಮಕ್ಕಳಿಗೆ ಬರೀರಿ ಅಂತ ಹೇಳಿದ್ದೆ ಉಂಟಷ್ಟೇ ನಿಮಗೆ ಬರವಣಿಗೆಯಲ್ಲಿ ಎಷ್ಟು ಖುಷಿ ಕೊಟ್ಟಿದೆ ಇಷ್ಟರ ತನಕ ತುಂಬಾ ಖುಷಿ ಕೊಟ್ಟಿದೆ ಈ ಮನಸ್ಸಲ್ಲಿ ಒಂದು ಏನೋ ಬೇಸರವೋ ಏನೋ ಒಂದು ಖುಷಿಯೋ ಏನೋ ಆದಾಗ ಅದನ್ನ ಒಂದು ಅಕ್ಷರ ರೂಪಕ್ಕೆ ಇಳಿಸಿದಾಗ ಮನಸ್ಸು ತುಂಬಾ ನಿರಾಳ ಆಗುತ್ತೆ ಅದೊಂದು ತುಂಬಾ ಖುಷಿ ಕೊಡುತ್ತೆ ಅದು ತುಂಬಾ ಖುಷಿ ಕೊಡ್ತದೆ ಸೊ ಈಗ ನಾವು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಒಂದು ಬುಕ್ ಒಂದು ಪೆನ್ ಅನ್ನ ಮನಸ್ಸಿನಲ್ಲಿ ಆಗಿರುವಂತಹ ದುಃಖವನ್ನ ಬರಹದ ರೂಪದಲ್ಲಿ ಆದ್ರೂ ಕೂಡ ಏನೋ ಒಂದು ಕವನವನ್ನ ಬರೀಬಹುದು ಸೊ ಅದೇ ಬಂದ್ರೆ ಬಂದ್ರೆ ಜಗಳ ಮಾಡ್ಕೊಂಡು ಹೋಗೋದಕ್ಕಿಂತ ಆ ಬೇಜಾರಲ್ಲೂ ಒಂದು ಗಜಲ್ ಏನೋ ಕೂಡ್ಲೇ ಬರುತ್ತೆ ಮನಸ್ಸಲ್ಲಿ ಆ ಭಾವನೆ ಹೆಪ್ಪುಗಟ್ಟಿದಾಗ ಐದು ನಿಮಿಷದಲ್ಲಿ ಒಂದು ಗಜಲ್ ರೆಡಿ ಆಗುತ್ತೆ ಅಥವಾ ನಿಮಿಷದಲ್ಲಿ ಒಂದು ಕವನ ರೆಡಿ ಆಗುತ್ತೆ ಅದು ಆವಾಗ ಮನಸ್ಸು ಹಗುರ ಆಗುತ್ತೆ ಮತ್ತೆ ಯಾರೊಟ್ಟಿಗೂ ಜಗಳ ಮಾಡೋ ಕೆಲಸವೇ ಇಲ್ಲ ಬೇರೆ ಸಮಯದಲ್ಲಿ ಅದು ತುಂಬಾ ಟೈಮ್ ತಗೊಳ್ಬೇಕಾಗ್ತದೆ ಬಂದಾಗ ಕೂಡಲೇ ಆಗುತ್ತೆ ಅದು ಈಗ ಒಂದು ಸಾಮಾನ್ಯವಾಗಿ ಒಂದು ಗಜಲ್ ಬರಿಬೇಕಿದ್ರೆ ಎಷ್ಟು ಟೈಮ್ ತಗೊಳ್ತೀರಾ ನೀವು ಅದು ಮೂಡ್ ಬಂದಾಗ ನನಗೆ ಹತ್ತು ನಿಮಿಷದಲ್ಲಿ ಒಂದು ಗಜಲ್ ಆಗುತ್ತೆ ಮೇಡಂ ನೀವು ಅವಾಗ ಮಾತಾಡುವಾಗ ಹೇಳಿದ್ರೆ ನೀವು ಬೇರೆಯವರು ಬರೆದಿರುವುದನ್ನು ಹಾಡಿದ್ದೀರಾ ಅಂತ ಹೇಳಿ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಹಾಡ್ಬೋದಾ ಇದು ಯಾವುದೋ ಒಂದು ಬಳಗದ ಒಂದು ಕಾರ್ಯಕ್ರಮಕ್ಕೆ ನನಗೆ ಭಾವಗೀತೆ ಕಳಿಸಿದ್ರು ಹಾಡಿ ಕಳಿಸಿ ಅಂತ ನಿನ್ನೆ ಕಳಿಸಿದ್ದು ಇವತ್ತು ಬೆಳಿಗ್ಗೆ ರಾಗ ಹಾಕಿದೆ ಇದು ಆಶಾಮಯ್ಯ ಅನ್ನೋರು ಬರದ ಕವನ ಇದು ಭಾವಗೀತೆ ನನ್ನಯ್ಯ ಬದುಕಿಗೆ ಆಸರೆಯಾಗಲು ಕರವನು ಪಿಡಿದು ಬಂದವಳೇ ಸುಂದರ ಬದುಕಿಗೆ ಮುನ್ನುಡಿ ಬರೆದು ಹಣತೆಯ ರೂಪದಿನಿಂದವಳೆ ಹಣತೆಯ ರೂಪದಿನಿಂದವಳೆ ಹೃದಯದ ಬಡಿತದ ಅಲೆ ಅಲೆಯಲ್ಲೂ ನಿನ್ನದೇ ಹೆಸರಿನ ಸರಿಗಮವು ಉಸಿರಿನ ಮಿಡಿತದ ಪ್ರತಿಭೇಗದಲು ನಿನ್ನಯ ನೆನಪಿನ ಸಿಂಚನವು ನನ್ನಯ ಬದುಕಿಗೆ ಆಸರೆಯಾಗಲು ಕರವನು ಪಿಡಿದು ಬಂದವಳೇ ಕರವನು ಪಿಡಿದು ಬಂದವಳೇ ಎ ಸೂಪರ್ 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 ಒಂದು ಕವನವನ್ನ ಕೇಳಿದ್ವಿ ಗಜಲ್ ಕೇಳಿದ್ವಿ ಹಾಗೆ ಹಾಡು ತಾಳಮದ್ದಲೇ ಅಂದ್ರೆ ಡೈಲಾಗ್ಸ್ ಅನ್ನ ಕೂಡ ಕೇಳಿದ್ವಿ ಯಕ್ಷಗಾನದ್ದು ಸೊ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಜೊತೆ ನಂಗೆ ಮಾತಾಡಿ ಎಸ್ಪೆಷಲಿ ಹೇಳೋದಾದ್ರೆ ಆ ಹಾಗೆ ನಿಮಗೆ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಹೇಗನ್ಸ್ತು ನನಗೆ ತುಂಬಾ ಖುಷಿ ಆಯ್ತು ಒಂದು ಅವಕಾಶ ಕೊಟ್ಟರೆ ನಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಂಡು ತುಂಬಾ ಖುಷಿಯಾಯ್ತು ನನಗೆ ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಹಾಗೆ ನಮಗೂ ಕೂಡ ತುಂಬಾ ಖುಷಿ ಆಯಿತು ನಿಮ್ಮ ಪ್ರತಿಭೆ ನಮಗೆ ಇವತ್ತು ಜಾಸ್ತಿಯಾಗಿ ಪರಿಚಯ ಆಯಿತು ಅಂತ ಹೇಳ್ಬೋದು ನಮಗಿಂತ ಜಾಸ್ತಿಯಾಗಿ ಹೆಚ್ಚಾಗಿ ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳ್ಕೊಂಡ್ರು ಸೊ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್ ನಿಮ್ಮ ಈ ಪ್ರತಿಭೆ ಹೀಗೆ ಮುಂದುವರಿಲಿ ಅಂತ ಹೇಳ್ತೇವೆ ನಾವು ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಈ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮದಲ್ಲಿ ಸುಮನಾ ಆರ್ ಹೆರಳೆ ಅವರ ಬಗ್ಗೆ ನಾವು ತಿಳಿದುಕೊಂಡ್ವಿ ಸೊ ಅವರ ಪ್ರತಿಭೆ ಇನ್ನಷ್ಟು ಮುಂದುವರೆಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ್ ವರ್ಡ್ ಟ್ವೆಂಟಿ ಫೋರ್ ಸೆವೆನ್